ವೈದ್ಯ ನಾರಾಯಣ ಹರಿ ಅನ್ನೋ ಕಾಲದಲ್ಲಿ ಇತ್ತೀಚೆಗೆ ಕೂಡ ಎಡವಟ್ಟನ್ನ ಮಾಡುವಂತಹ ಸಾಕಷ್ಟು ವೈದ್ಯರು ಕೂಡ ನಮ್ಮ ನಿಮ್ಮ ನಡುವೆ ಕೂಡ ಕಾಣ ಸಿಗ್ತಾ ಇದ್ದಾರೆ ಅದಲ್ಲೂ ಕೂಡ ದಕ್ಷಿಣ ಕಾಶಿ ಅಂತಲೇ ಕೂಡ ಕರೆಸಿಕೊಳ್ಳುವಂತಹ ನಂಜನಗೂಡಿನಲ್ಲಿ ವರ್ಷಕ್ಕೆ ಒಂದಲ್ಲ ಎರಡು ಈ ರೀತಿಯಾದಂತಹ ನಕಲಿ ವೈದ್ಯರ ಖಾತೆಗಳನ್ನ ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ವಿ ಇದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಂಜನಗೂಡಿನಲ್ಲಿ ಇರತಕ್ಕಂತಹ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕ ತನಗೆ ಜ್ವರ ಬಂದಂತಹ ಕಾರಣದಿಂದ ಅಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೂ ಕೂಡ ತೆರಳುತ್ತಾನೆ ಅಲ್ಲಿದ್ದಂತಹ ಏನು ಡಾಕ್ಟರ್ ಅನ್ನ ಆನಂದ ಮೂರ್ತಿ ಎಂಬಂತಹ ವೈದ್ಯರ ಬಳಿ ಇವತ್ತ ಕೂಡ ಹೋಗಿ ತನಗೆ ಜ್ವರ ಬಂದಿರುವ ವಿಚಾರವನ್ನು ತಿಳಿಸ್ತಾನೆ ಆದರೆ ಡಾಕ್ಟರ್ ನೀಡಿದಂತಹ ಚುಚ್ಚುಮದ್ದು ಕೇವಲ ಎರಡು ಒಳಗೆ ಕೂಡ ಆತನ ಮೈ ಮೇಲೆ ಸಾಕಷ್ಟು ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮವನ್ನ ಬಿಡುತ್ತೆ ಇಡೀ ಮೊದಲು ಕೈ ಹಾಗೂ ಮುಖದ ಭಾಗದಲ್ಲಿ ಕೂಡ ಆತನ ಮೈ ಮೇಲೆಲ್ಲ ಪ್ಯಾಚಸ್ ಕೂಡ ಬರುತ್ತೆ ಆದರೆ ಆತ ಬೇರೆ ರೀತಿಯಾದಂತಹ ಒಂದು ನನಗೆ ಸ್ಕಿನ್ ಡಿಸಾರ್ಡರ್ ಆಗಿದೆ ಅನ್ನೋದಕ್ಕೆ ಕೂಡ ಕೂಗಿ ಹೋಗಿರ್ತಾರೆ ಆದರೆ ದಿನೇ ದಿನೇ ಕಳಿತಾ ಇದ್ದಂತೆ ಅದು ಇಡೀ ಆತನ ದೇಹವನ್ನೇ ಕೂಡ ಪರಿಣಮಿಸಬಿಡುತ್ತೆ ಅದರಿಂದ ಎಚ್ಚುತ್ತಂತಹ ಆತ ಕೆಲಸ ಮಾಡ್ತಿದ್ದಂತ ಹೋಟೆಲ್ ನಮ್ಮ ಮಾಲೀಕ ನೀನು ಆದಷ್ಟು ಬೇಗ ಹೋಗಿ ವೈದ್ಯರನ್ನ ಒಮ್ಮೆ ಮತ್ತೊಮ್ಮೆ ನೀನು ಅವರನ್ನ ಕೂಡ ಚೆಕ್ಅಪ್ ಮಾಡಿಸ್ಕೋ ತಿಳಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ ವೈದ್ಯ ಅವರ ಮಾಲೀಕರ ಮುಖಾಂತರ ತಿಳಿಸ್ತಾನೆ ಇದು ನಾನು ಕೊಟ್ಟಂತ ಚುಚ್ಚುಬಂದಿನಿಂದನೇ ಆಗಿರುವಂತಹ ಒಂದು ಎಡವಟ್ಟು ಅದನ್ನ ನಾನೇ ಕೂಡ ಸರಿ ಮಾಡ್ತೀನಿ ಅಂತ ಹೇಳಿದಂತಹ ವೈದ್ಯ ಎಂದಿಗೂ ಕೂಡ ಪತ್ತೆಯಾಗಿಲ್ಲ ಆದರೆ ಈತ ನೀಡಿದಂತಹ ಇಂಜೆಕ್ಷನ್ ನಿಂದಲೇ ಕೂಡ ಎಡವಟ್ಟನ್ನ ಮಾಡಿಕೊಂಡಿರುವಂತಹ ಈ ಒಬ್ಬ ಪೇಷಂಟ್ ದಿನನಿತ್ಯ ಅರಳತಾ ಇದ್ದಾನೆ ಆತ ನಮ್ಮ ಬಳಿ ಮಾತನಾಡಕ್ಕೂ ಕೂಡ ಈ ವೈದ್ಯ ಕೂಡ ಬಿಡ್ತಾಳ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು ಈ ಕಳೆದೆರಡು ತಿಂಗಳ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಬ್ಬ ಎಡವಟ್ಟು ವೈದ್ಯ ಮಾಡಿದಂತಹ ಒಂದು ಎಡವಟ್ಟಿನಿಂದ ನಾಲ್ಕು ವರ್ಷದ ಹಸುಳೆ ಕೂಡ ಇದೀಗ ತನ್ನ ಒಂದು ಭಾಗದ ಒಂದು ತನ್ನ ಮೈಯಲ್ಲಿರುವಂತಹ ಸ್ವಾಧೀನವನ್ನೇ ಕೂಡ ಕಳೆದುಕೊಂಡು ಬಿಟ್ಟಿದೆ ದಿನೇ ದಿನೇ ನಂಜನಗೂಡಿನಲ್ಲೇ ಈ ರೀತಿಯಾದಂತಹ ಘಟನೆ ಯಾಕೆ ನಡೆಯಬೇಕು ಯಾಕಂದ್ರೆ ನಾಯಿ ಕೊಡೆಯ ರೀತಿಯಲ್ಲೇ ಕೂಡ ನಕಲಿ ವೈದ್ಯರು ನಂಜನಗೂಡಿನಲ್ಲಿ ಹುಟ್ಟಿಕೊಳ್ತಾ ಇದ್ದಾರೆ ಹಾಗೆ ತಾಲೂಕು ವೈದ್ಯಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ತಾಲೂಕಿನಲ್ಲಿ ಅಂತ ವೈದ್ಯಾಧಿಕಾರಿ ಯಾರು ಇಲ್ವಾ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಫೇಲ್ ಆದಂತವರೇ ಕೂಡ ಇವತ್ತಿಗೂ ನಂಜನಗೂಡಿನ ಆರೋಗ್ಯ ಕೇಂದ್ರಗಳಲ್ಲಿ ಇರುವಂತಹದನ್ನ ಕೂಡ ಸಾರ್ವಜನಿಕರು ಆರೋಪವನ್ನ ಮಾಡ್ತಿದ್ದಾರೆ ಸೂಕ್ತ ಸಮಯಕ್ಕೆ ಯಾರು ಕೂಡ ಚಿಕಿತ್ಸೆಯನ್ನು ನೀಡೋದಿಲ್ಲ ನೀಡಿದಂತ ಚಿಕಿತ್ಸೆ ಯಾವುದು ಕೂಡ ಪರಿಣಾಮಕಾರಿಯಾಗೋದಿಲ್ಲ ಈ ರೀತಿಯಾದಂತಹ ಎಡವಟ್ಟುಗಳನ್ನ ಮಾಡ್ತಾ ಬಂದಿದೆ ಅಂತ ಕೂಡ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ ಹಾಗಿದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಎಡಬಟ್ಟಿನ ಬಗ್ಗೆ ಗಮನವನ್ನು ಹರಿಸ್ತಾ ಅಲ್ವಾ ಒಂದಾಯ್ತು ಎರಡಾಯ್ತು ಮೂರಾದ್ರೂ ಕೂಡ ಯಾರು ಇತ್ತ ಗಮನವನ್ನು ಹರಿಸ್ತಾ ಇಲ್ಲ ಹಾಗೆ ಇದು ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬಹುದು ಅಥವಾ ಗೊತ್ತಿದ್ದು ಗೊತ್ತಿದ್ದು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇವೆಲ್ಲದ ಕುರಿತು ನಾವು ಚರ್ಚೆನ ಮಾಡ್ತೀವಿ ಇದುವೇ ಹೊತ್ತಿನ ವಿಶೇಷ ನಂಜನ ಗೂಡರಲ್ಲಿದ್ದಾರೆ ಎಡವಟ್ಟು ವೈದ್ಯರು ನಾನು ನಾಚಪ್ಪ ಎಂದಿನಂತೆ ವಿಚಾರದ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಲು ಮೂವರು ಅತಿಥಿಗಳು ನನ್ನೊಟ್ಟಿಗೆ ಪ್ಯಾನಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಏನ ವಿಭಾಗೀಯ ಕಾರ್ಯದರ್ಶಿಗಳು ಜನಸಂಗ್ರಾಮ ಪರಿಷತ್ನ ನಗರಲೇ ವಿಜಯಕುಮಾರ್ ಅವರು ಕೂಡ ಪಾಲ್ಗೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಏನ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರುವಂತಹ ಮಲ್ಲಹಳ್ಳಿ ನಾರಾಯಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಫಿಸಿಷಿಯನ್ ಹಾಗೂ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಸುಯೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಎಸ್ ಪಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ನಾನು ನಿಮ್ಮಿಂದಲೇ ಕೂಡ ಮೊದಲು ಶುರು ಮಾಡ್ತೀನಿ ಯಾಕಂದರೆ ವೈದ್ಯೋ ನಾರಾಯಣ ಹರಿ ಅನ್ನೋದನ್ನು ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಒಂದು ಜೀವವನ್ನು ಉಳಿಸುವಂತಹ ಶಕ್ತಿ ಇರುವಂಥದ್ದು ವೈದ್ಯರಲ್ಲಿಂತವರನ್ನ ಪೂಜ್ಯ ಭಾವದಿಂದ ಕಾಣ್ತೀವಿ ಆದರೆ ಒಬ್ಬ ವೈದ್ಯನ ಮೇಲೆ ನಂಬಿಕೆಯನ್ನು ಇಟ್ಟು ಈ ರೀತಿ ಒಬ್ಬ ಪೇಶೆಂಟ್ ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಮಾಡೋ ಎಡಬಟ್ಟು ಆತನ ಜೀವನವನ್ನೇ ಕೂಡ ಇದೀಗ ಹಾಳು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದರೆ ಜ್ವರಕ್ಕೆ ಕೊಟ್ಟಂತಹ ಒಂದು ಇಂಜೆಕ್ಷನ್ ಈ ರೀತಿ ವ್ಯತಿರಿಕ್ತವಾಗಿ ರಿಯಾಕ್ಟ್ ಆಗೋಕ್ಕೆ ಹೇಗೆ ಸಾಧ್ಯ ಡಾಕ್ಟರ್ ಮೊದಲು ನೀವು ನಕಲಿ ವೈದ್ಯರು ಅಂತ ಒಂದು ಪದ ಬಳಸಿದ್ರಿ ನಕಲಿ ವೈದ್ಯ ಅಂದರೆ ಯಾರು ಅಂದರೆ ಯಾವುದೇ ಪದವಿ ಇಲ್ದಾನೆ ಮತ್ತು ಈಗ ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂದನೇ ಆಗಲಿ ಆಯುರ್ವೇದಿಕ್ ಮೆಡಿಕಲ್ ಕೌನ್ಸಿಲಿಂದನೇ ಆಗಲಿ ಹೋಮಿಯೋಪತಿಕ್ ಮೆಡಿಕಲ್ ಕೌನ್ಸಿಲ್ ಈಗ ನಮ್ಮಲ್ಲಿ ಮೂರು ಪದ್ಧತಿಗಳಿದ್ದಾವೆ ಈ ಭಾರತ ದೇಶಕ್ಕೆ ಒಂದು ಆಯುರ್ವೇದ ಅದಕ್ಕೆ ಆಯುರ್ವೇದಿಕ್ ಮೆಡಿಕಲ್ ಕೌನ್ಸಿಲ್ ಇದೆ ಅಲ್ಲಿ ನೋಂದಾಯಿತಾಗಿರಬೇಕು ಅಲೋಪತಿಗೆ ಅಲೋಪತಿಗೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಂತಿದೆ ಅಲ್ಲಿ ನೋಂದಾಯಿತನಾಗಿರ್ಬೇಕು ಹೋಮಿಯೋಪತಿಗೆ ಹೋಮಿಯೋಪತಿ ಮೆಡಿಕಲ್ ಕೌನ್ಸಿಲ್ ಅಂತಿದೆ ಅಲ್ಲಿ ನೋಂದಾಯಿತನಾಗಿರ್ಬೇಕು ಅಲ್ಲಿ ಆಗಬೇಕಾದ್ರೆ ಬೇಕಾದಷ್ಟು ಷರತ್ತುಗಳಿರ್ತವೆ ಅವನು ಪದವೀಧರ ಆಗಿರಬೇಕು ಹಂಗೆ ಪದವೀಧರನಾಗಿ ನೋಂದಾಯಿತ ವೈದ್ಯ ನಕಲಿ ವೈದ್ಯ ಅಲ್ಲ ಅವನು ನೀವು ಹೇಳ್ತಾ ಇರ್ತಕ್ಕಂಥದ್ದು ಈ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಂದ್ರೆ ಅವರು ಅವರು ನಕಲಿ ವೈದ್ಯನ ಪದವರು ಬಳಸಲಿಕ್ಕಾಗಲ್ಲ ಅವರು ಪ ಪದವಿಯನ್ನೇ ಪಡೆದಿರ್ತಕ್ಕಂಥ ಒಬ್ಬ ನೋಂದಾಯಿತವಾಗಿರ್ತಕ್ಕಂಥ ವೈದ್ರೆ ಅದು ಒಂದು ಕ್ಲಾರಿಫಿಕೇಶನ್ ಓಕೆ ಫೈನ್ ಡಾಕ್ಟರ್ ಈಗ ನೋಡಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಯಾವುದೇ ಔಷಧಿ ಮನುಷ್ಯನಿಗೆ ಸುರಕ್ಷಿತ ಅಲ್ಲ ಯಾವುದೇ ಔಷಧಿ ಇನ್ಫ್ಯಾಕ್ಟ್ ಈ ಯಾವುದೇ ಸೂರ್ಯನ ಅಡಿನಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿಗಳು ಯಾವುದೇ ಮನುಷ್ಯನಿಗೆ ಬೇಕಾದ್ರೂ ಹಾನಿಕಾರಕ ಆಗ್ಬೋದು ಔಷಧಿಗಳನ್ನು ನಾವು ಅಗತ್ಯ ಎಂದಾಗ ಮಾತ್ರ ಬಳಸ್ತೇವೆ ನಾವು ಹಾಗಾಗಿ ಈ ಔಷಧಿಗಳಿಗೆ ಅಲರ್ಜಿ ಇದೆಯಲ್ಲ ಯಾವ ಔಷಧಿಕ್ಕೆ ಯಾವುದೇ ದೇಹ ಯಾವುದೇ ರೀತಿ ಪ್ರತಿಕ್ರಿಯಿಸಬಹುದು ಈಗ ಒಂದು ಅನಾಸಿನ್ ಅಂತ ಒಂದು ಮಾತ್ರೆ ಇದೆಯಲ್ಲ ಅಥವಾ ಪ್ಯಾರಾಸಿಟಮಾಲ್ ಅಂತ ಒಂದು ಒಂದು ತಲೆನೋ ತಗೊಳ್ಳೋಂತ ಮಾತ್ರೆ ನಿನ್ನ ಒಬ್ಬೊಬ್ರಲ್ಲಿ ಒಂದೊಂದು ರೀತಿಯಾದ ಪ್ರತಿಕ್ರಿಯೆ ಕೊಡ್ಬೋದು ಒಬ್ಬೊಬ್ಬ ರಿಯಾಕ್ಷನ್ ನೋಡಿ ಪ್ರತಿಯೊಬ್ಬರ ದೇಹ ಒಂದೇ ಆಗಿದ್ರು ಕೂಡ ಅವನ ಮನಸ್ಸು ಬೇರೆ ಅವನ ಆತ್ಮ ಬೇರೆ ಅವನ ಜೀವನ ಶೈಲಿ ಬೇರೆ ಅವನ ಜೀನ್ ಬೇರೆ ಹೀಗಾಗಿ ಇದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಒಂದೇ ಔಷಧಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕೆಲಸವನ್ನು ಮಾಡ್ತಕ್ಕ ಮಾಡುತ್ತೆ ಓಕೆ ಹೀಗಾಗಿ ಏನಾಗುತ್ತೆ ಅಂತಂತಂದರೆ ನಾವು ವೈದ್ಯರು ನೂರು ಜನ ರೋಗಿಗಳಲ್ಲಿ ಈ ಔಷಧಿಗಳನ್ನು ಕೊಟ್ಟಾಗ ಏನು ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ದಾಖಲೆ ಮಾಡ್ಕೊಂಡಿರ್ತೀವಿ ಸ್ಟಡೀಸ್ ನಡೆದಿರುತ್ತೆ ಒಂದು ಸ್ಟಡೀಸಲ್ಲಿ ನಡೆದಿರುತ್ತೆ ಅವು ದಾಖಲೆನೂ ಆಗಿರುತ್ತೆ ಈ ಔಷಧಿ ಕೊಟ್ಟಾಗ ಈ ಸೈಡ್ ಎಫೆಕ್ಟ್ಗಳು ಬರ್ಬೋದು ಈ ಅಲರ್ಜಿಗಳು ಬರ್ಬೋದು ಅಂತಕ್ಕಂಥದ್ದು ದಾಖಲೆ ಆಗಿರುತ್ತೆ ಸೊ ಹಾಗಾಗಿ ಕೆಲವು ಸಾಮಾನ್ಯವಾಗಿ ಪೆನ್ಸಿಲಿನ್ ಬಹುಪಾಲು ಜನದಲ್ಲಿ ಅಲರ್ಜಿ ಇರುತ್ತೆ ಅದಕ್ಕೆ ಆ ಪೆನ್ಸಿಲಿನನ್ನು ಕೊಡೋಕ್ಕಿಂತ ಮುಂಚೆ ಅದನ್ನು ಟೆಸ್ಟ್ ಮಾಡೇ ಕೊಡೋದು ಗೊತ್ತೈತೆ ಹೀಗೆ ಇನ್ನು ಕ್ಯಾನಮೈಸಿನ್ ಅಂತಿದೆ ಜಂಟ ಮೈಸಿನ್ ಅಂತಿದೆ ಈ ಇಂಜೆಕ್ಷನ್ಗಳಲ್ಲಿ ಅಲರ್ಜಿ ಸುಮಾರು ಶೇಕಡ ಎಪ್ಪತ್ತು ಜನದಲ್ಲಿ ಅಲರ್ಜಿ ಇದೆ ಸೊ ಈ ಕಾರಣಕ್ಕಾಗಿ ಈ ಯಾವ ಔಷಧಿಗಳಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಅಲರ್ಜಿ ಕಾಣಿಸ್ಕೊಳುತ್ತೋ ಅವರಲ್ಲಿ ನಾವು ಪರೀಕ್ಷೆ ಮಾಡಿ ಸೂಕ್ಷ್ಮತೆ ಪರೀಕ್ಷೆ ಅಂತ ಮಾಡ್ತೀವಿ ಒಂದು ಸ್ವಲ್ಪವನ್ನು ಕೊಟ್ಟು ಅದಕ್ಕೆ ರಿಯಾಕ್ಷನ ಬಂದರೆ ಅಲ್ಲಿಗೆ ಕೊಟ್ಟಂಥ ಜಾಗದಲ್ಲಿ ಊದ್ಕೊಳ್ಳುತ್ತೆ ನೆವೆ ಬರುತ್ತೆ ಸೊ ಸ್ವಲ್ಪ ಕೊಟ್ಟಾಗ ಅಲರ್ಜಿ ಬಂದನು ಕೂಡ ಮನುಷ್ಯನಿಗೆ ಹಾನಿ ಆಗೋಲ್ಲ ಹಾಗೆ ಪರೀಕ್ಷೆ ಮಾಡ್ತೀವಿ ಏನಾಗುತ್ತೆ ಅಂತಂದರೆ ನಾವು ಎಲ್ಲ ಔಷಧಿಗಳನ್ನು ಕೂಡ ಅಲರ್ಜಿ ಪರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ ಅದು ಕಾ ನಮ್ಮ ವೈದ್ಯಕೀಯ ಏನಿದೆ ಅದು ಕೂಡ ಎಲ್ಲವಕ್ಕೂ ಮಾಡಿ ಅಂತ ಹೇಳಲ್ಲ ಸಾಮಾನ್ಯವಾಗಿ ಮಾಡಬೇಕು ಈಗ ನೀವು ಇದು ಈ ಇದು ಅಲ್ಲಿ ಅವರು ವೈದ್ಯರು ಯಾವ ಇಂಜೆಕ್ಷನ್ ಬಳಸಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ ಸೊ ನೀವು ಹೇಳೋ ಪ್ರಕಾರ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಚರ್ಮದ ಬೊಬ್ಬೆಗಳು ಬಂದು ಅಂತ ಹೇಳೋದು ನೋಡಿದ್ರೆ ಪೋಶ ಡ್ರಗ್ ಅಲರ್ಜಿನಿ ಅಂತ ಕಾಣಿಸುತ್ತೆ ಯಾವ ಈಗ ಇವೇನು ಯಾವ ಗುಂಪುಗಳ ಔಷಧಿ ಇದೆಯಲ್ಲ ಆ ಗುಂಪುಗಳ ಔಷಧಿ ಅದು ಅವನ ದ ವೈದ್ಯ ಅವನ ಸೂಕ್ಷ್ಮತೆ ಪರೀಕ್ಷೆಯನ್ನು ಮಾಡದೇ ಇದ್ದರೆ ಆಗ ಅವನು ಕರ್ತವ್ಯ ಲೋಪ ಆಗುತ್ತೆ ಈಗ ಇನ್ನೊಂದು ಸಪೋಸ್ ಓವರ್ ಆನ್ ಅಂತ ಒಂದು ಇಂಜೆಕ್ಷನ್ ಇದೆ ನೋವು ಕೊಡ್ತಕ್ಕಂಥದ್ದು ಅದಕ್ಕೂ ಕೂಡ ಅಲರ್ಜಿ ಬರ್ಬೋದು ಅದೇ ಎಲ್ಲರಲ್ಲೂ ಅಲ್ಲ ಶೇಕಡ ಕೆಲವೊಂದು ಬಹಳ ಅಪರೂಪವಾಗಿ ಅದಕ್ಕೆ ನಾವು ಎಲ್ಲರಿಗೂ ಪರೀಕ್ಷೆ ಮಾಡಲ್ಲ ಕೆಲವು ಟೈಮ್ ಅವ್ರಿಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಅದು ನೆಗ್ಲಿಜೆನ್ಸ್ ಅಲ್ಲ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಒಂದು ಪದ ಇದೆ ಮೆಡಿಕಲ್ ನೆಗ್ಲಿಜೆನ್ಸ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಯಾವುದೇ ವೈದ್ಯ ಒಂದು ಮೆಡಿಕಲ್ ನೆಗ್ಲಿಜೆನ್ಸನ್ನು ಅವನ ಮೇಲೆ ಯಾವಾಗ ನಾವು ಆರೋಪ ಮಾಡ್ಬೋದು ಅಂತಂದರೆ ಯಾವುದೇ ಔಷಧಿಗಳನ್ನು ಕೊಡಬಾರ್ದಂಥ ಔಷಧಿಗಳನ್ನು ಕೊಟ್ಟಿದ್ದಾಗ ಆ ಸಂದರ್ಭಕ್ಕೆ ಅದನ್ನು ಕೊಡಬಾರ್ದಾಗಿತ್ತು ಅವನು ಕೊಟ್ಟಿದ್ದಾನೆ ಅದನ್ನು ಪ್ರೂವ್ ಮಾಡಬೇಕು ಅಥವಾ ಯಾವ ಔಷಧಿ ಅಲರ್ಜಿಗೆ ಸಾಮಾನ್ಯವಾಗಿ ಕಂಡು ಬರುತ್ತೋ ಅದಕ್ಕೆ ಅವನು ಅಲರ್ಜಿ ಪರೀಕ್ಷೆಯನ್ನು ಮಾಡೋಕ್ಕಿಂತ ಮುಂಚೆ ಕೊಟ್ಟಿದ್ದಾನಾ ಅಂತ ಒಂದು ಅಲರ್ಜಿ ಆದ ತಕ್ಷಣ ಅವನು ಏನು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅದನ್ನು ತಗೊಂಡಿದ್ದಾನಾ ಮೈನ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಹೌದು ಅದು ವೆರಿ ಇಂಪಾರ್ಟೆಂಟ್ ಈಗ ಅಲರ್ಜಿ ಬಂದ್ಬಿಡ್ತಂತಿಗಳೇ ಸರಿ ಈಗ ಯಾವುದೇ ಒಂದು ಇಂಜೆಕ್ಷನ್ನ ಕೊಟ್ಟಾಗ ಯಾವುದೇ ವೈದ್ಯ ರೋಗಿನ ತಕ್ಷಣ ಮನೆಗೆ ಹೋಗ್ಬಾರ್ದು ಹೋಗಪ್ಪ ಅಂತ ಕಳಿಸ್ಬಾರ್ದು ಹೌದು ಅದು ಮೊದಲನೇ ಟೈಮ್ ಕೊಟ್ಟಾಗ ಅವನನ್ನು ಕೂರಿಸ್ಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕೂರಿಸಿ ನೋಡೋ ಯೋಚನೆ ಮಾಡಿ ಸ್ವಲ್ಪ ನೋಡೋಣಪ್ಪ ಅಲರ್ಜಿಗಳ ಜಾಗದಿಂದ ಕೂರಿಸ್ತೀವಿ ನಾವು ಸಾಮಾನ್ಯ ಎಲ್ಲರೂ ಕೂರಿಸ್ತಾರೆ ಕೂರಿಸಿ ನೋಡಿ ಅಲರ್ಜಿ ಏನು ಇಲ್ಲದೆ ಹೋಗಪ್ಪ ಅನ್ಬೇಕು ಅಲರ್ಜಿ ಉಂಟಾದ ತಕ್ಷಣ ಅದಕ್ಕೆ ತಕ್ಷಣ ಚಿಕಿತ್ಸೆಗಳಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋ ಸಡನ್ ಆ ತಕ್ಷಣ ಚಿಕಿತ್ಸೆ ವೈದ್ಯ ಮಾಡಿದ್ನ ಅವ್ನು ಮಾಡಲಿಲ್ಲ ಅಂದರೆ ಅವನು ಲೋಪದೋಷ ಆಗುತ್ತೆ ಹೌದು ಇದು ಇಂಪಾರ್ಟೆಂಟು ಆಮೇಲೆ ನೀವು ಹೇಳಿದಾಗೆ ವೈದ್ಯ ಏನೋ ಮೆಡಿಸಿನ್ ಕೊಟ್ಬಿಟ್ಟ ಅಂತಂತಂದರೆ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ವೈದ್ಯರು ಸಾಮಾನ್ಯವಾಗಿ ನೋಂದಾಯಿತ ವೈದ್ಯರು ಇಲ್ಲ ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಆಯುರ್ವೇದ ಬಿ ಎ ಎಮ್ ಎಸ್ ಮಾಡಿರ್ತಾರೆ ಬಿ ಎ ಎಮ್ ಎಸ್ಸು ಹೋಮಿಯೋಪತಿ ಅವರಿಗೆ ಇಂಜೆಕ್ಷನ್ ಕೊಡುವಂಥ ಸರ್ ಇಲ್ಲಿ ಪೇಶೆಂಟ್ ಕೂಡ ಒಪ್ಕೊಂಡಿದಾರಂತೆ ಅವರು ಕರೆ ಅವ್ರು ಹೋಗಿ ಮೀಟ್ ಮಾಡಿದಾಗ ಹೌದು ಇದು ಕೊಟ್ಟಂತ ರಿಯಾಕ್ಷನ್ ಆಗಿದೆ ಇದನ್ನ ಸರಿಪಡಿಸ್ಕೊಡ್ತೀನಿ ಒಪ್ಕೊಂಡಿದ್ದಾರೆ ಗೊತ್ತಾಗ್ದೆ ಇವಾಗ ವೈದ್ಯ ಕಣ್ಮರಿ ಆಗಿದ್ದಾನೆ ಆ ಒಬ್ಬ ಯಾರು ಪೇಶೆಂಟ್ ಇದ್ದಾನೆ ಅವನ್ಗೂ ಕೂಡ ಒಂದ್ ರೀತಿ ಬೆದರಿಕೆಯನ್ನ ಒಡ್ಡಿದ್ದಾನೆ ಅಂತ ನೋಡಿ ಯಾಕೆ ವೈದ್ಯಕರು ನೀವ್ ಹೇಳ್ತೀರಿ ಯಾಕೆ ವೈದ್ಯರು ಹಳ್ಳಿಗಳಿಗೆ ಅಡುಗೆ ಹೋಗ್ತಾನೆ ಈಗ ಅಂತಂದ್ರೆ ವೈದ್ಯರ ಮೇಲೆ ಹಲ್ಲೆಗಳಾಗ್ತಾ ಇದೆ ಹೌದು ನಾವು ಕೂಡ ನೋಡಿದ್ವಿ ಮೇಲೆ ಹಲ್ಲೆ ಆಗ್ತಾ ಇದೆ ನೋಡಿ ಯಾಕೆ ಅವರು ಕಣ್ಮರಿ ಆಗಿದ್ದಾರೆ ಅಂತಂತಂತಂದರೆ ನಮ್ಗೆ ಪ್ರಾಕ್ಟಿಲ್ಲ ನಾನು ಇಂಡಿಯನ್ ಮೆಡಿಕಲ್ ಅಸೋನ್ಸಿಯೇಷನ್ ಅಧ್ಯಕ್ಷನಾಗಿದ್ದೆ ಇಂಥ ಸಮಸ್ಯೆಗಳೆಲ್ಲ ನೋಡಿದ್ವಿ ಯಾರೂ ಈ ದಿನ ಅರ್ಥ ಮಾಡ್ಕೊಳ್ಳಲ್ಲ ಅವ್ರಿಗೆ ನಮ್ಮ ಏನಾಗಿದೆ ಅಂತಂದ್ರೆ ಈ ಸಮಸ್ಯೆಗಳನ್ನು ಹೇಳಿದ ಅವ್ರೆ ಡಾಕ್ಟ್ರು ಏನೋ ಕೊಡಬಾರ್ದು ಕೊಟ್ಬಿಟ್ಟು ನಮ್ಮ ಬಂದು ಬರ್ಸ್ಬಿಟ್ರು ಅಂತ ಇರುತ್ತೆ ವಿನ ನೀವು ಅವ್ರಿಗೆ ಏನೇ ಹೇಳಿ ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲ ಹೀಗಾಗಬೇಕು ಹೀಗಾಗಬೇಕು ಕೇಳೋ ಪರಿಸ್ಥಿತಿ ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ ಡಾಕ್ಟರ್ಗಳು ಹಿಡ್ಕೊಂಡು ಹೊಡಿತಾರೆ ಅವರನ್ನು ಅಮಾಯಕವಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇವ್ರ ಕಡೆ ಅವ್ರಿಗೆ ಆಗಿರೋ ತೊಂದರೆ ಎಲ್ಲ ಡಾಕ್ಟರ್ ಮೇಲೆ ಡಾಕ್ಟರ್ ಮೇಲೆ ತೋರಿಸ್ಕೊಳ್ತಾರೆ ಸೊ ಆದ್ರೂ ಕೂಡ ಒಬ್ಬ ಅವರು ಪೊಲೀಸರು ಪ್ರೊಟೆಕ್ಷನ್ ತೆಗೆದುಕೊಂಡು ನಾವು ಹೇಳೋದು ನಮ್ಗೆ ಡಾಕ್ಟ್ರುಗಳಿಗೆ ಇಷ್ಟೇ ಇಂಥ ಸಂದರ್ಭದಲ್ಲಿ ನೀವು ಪೊಲೀಸ್ಗೆ ಇಂಟಿಮೇಟ್ ಮಾಡಿ ಪೊಲೀಸ್ಗೆ ಇಂಟಿಮೇಟ್ ಮಾಡಿ ನೀವು ರೋ ನಮಗೆ ರೋಗಿಯ ರೋಗಿಯಿಂದ ಇರ್ತಾನೆ ಅವನು ಪಾಪ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ರೋಗಿಯ ಜೀವವನ್ನು ಉಳಿಸ್ಲಿಕ್ಕೆ ನಾವು ನೋಡಲೇಬೇಕೇ ವಿನ ನಾವು ಬೇರೆ ಅವರಿವ್ರು ಏನು ಮಾತಾಡ್ತಾರೆ ಅನ್ನೋದು ನಮಗೆ ಮುಖ್ಯವಾಗಲ್ಲ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಕೇಳಿ ಪೊಲೀಸ್ನ ರಕ್ಷಣೆ ತೆಗೆದುಕೊಡಿ ಪೇಷೆಂಟನ್ನ ಅಡ್ಮಿಟ್ ಮಾಡಿಕೊಡಿ ಅಡ್ಮಿಟ್ ಮಾಡ್ಕೊಂಡು ನಮಗೆ ಚಿಕಿತ್ಸೆ ಕೊಡಿ ಅಂತ ನಾವು ಅದನ್ನು ಹೇಳ್ತೇವೆ ಸೊ ಈ ಪ್ರಕರಣದಲ್ಲಿ ಏನಾಗಿದೆ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ ಹಲ್ಲೆ ಮಾಡ್ತಾರೆ ಹಲ್ಲೆ ರೋಗ ಇದ್ರ ಮೇಲೆ ಹಲ್ಲೆ ಹಾಕ್ತಾರೆ ದಿಸಿದ್ರೆ ಇವತ್ತು ಹಳ್ಳಿಗಾಟಿಗೆ ರೋಗಿಗಳು ಇಲ್ಲ ಇವತ್ತು ಯಾತಕ್ಕೆ ಅಂತಂದರೆ ಇವತ್ತು ಗ್ರಾಮೀಣ ಪ್ರದೇಶದ ವ್ಯವಸ್ಥೆ ಬಹಳ ಕೆಟ್ಟೋಗಿದೆ ಏನಾದರೂ ಒಂದು ಚೂರು ನೋಡಿ ವೈದ್ಯ ನಾರಾಯಣ ಹರಿ ಅಲ್ಲ ಅದು ಅದು ಆ ಪದ ಬಂದಿರ್ಬೋದು ಆದರೆ ದೇವ್ರ ದೇವರಿಗೆಲಿ ಯಾವುದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ವೈದ್ಯ ತನ್ನ ಜೀವವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದೇ ವಿನ ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೂ ಕೂಡ ತನ್ನ ಇತಿಮಿತಿಗಳಿದ್ದಾವೆ ಸೊ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಕೆಲವು ಸಂದರ್ಭದಲ್ಲಿ ನಾವೇನೇ ಮಾಡಿದ್ರೂ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಏನು ಮಾಡ್ಬೋದು ವೈಜ್ಞಾನಿಕವಾಗಿ ಅದನ್ನು ನಾವು ಮಾಡಬೇಕು ಮಾಡ್ಬೋದಷ್ಟೇ ವಿನ ನಾವ್ ರೀತಿ ಮಾಡಿದ್ರೆ ಕೆಲವೊಮ್ಮೆ ಈ ರೀತಿ ಕೆಲವೊಮ್ಮೆ ಈ ರೀತಿ ಆಗುತ್ತೆ ಇದು ಸಂಪರ್ಕ ದೋಷ ಅಂತ ಸಂದರ್ಭದಲ್ಲಿ ಯಾರು ಇರ್ತಾರೆ ಅವರು ಹಿರಿಯವರು ಯಾರು ಕೂತ್ಕೊಂಡು ವೈದ್ಯರ ಮಾತಾಡಿ ಒಂದು ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ಸಾರ್ವಜನಿಕರು ವೈದ್ಯರನ್ನ ನೋಡಬೇಕಾಗುತ್ತೆ ಹೌದು ಕನ್ಸಲ್ಟೇಷನ್ ಮಾಡ್ತಾ ಕನ್ಸಲ್ಟೇಷನ್ ಮಾಡಿ ಯಾಕೆ ಹಿಂಗಾಯ್ತು ಏನ್ತಾಯ್ತೋ ಅದಂತಂತ ಅವ್ರ ರೋಗಿಯ ಹಿತ ಮುಖ್ಯವಾಗಲೇ ನಾವು ಅದನ್ನ ಮಾಡೋಕ್ ಹೋಗಲ್ಲ ಇವ್ರು ಹಿಡ್ಕೊ ಹೊಡಿಯೋದು ಮಾಡೋದು ಇದಕ್ಕೆ ಮಾತನಾಡ್ತೀವಿ ಸರಿ ನಾರಾಯಣ ಅವ್ರೇ ನಿಮ್ಗೇನ್ ಅನ್ಸುತ್ತೆ ಯಾಕಂದ್ರೆ ಇದು ಮೊದಲೇನಲ್ಲ ನಂಜನಗೂಡಲ್ಲಿ ನಾವು ಹೇಳ್ದಂಗೆ ಇದು ಎರಡು ಮೂರನೇ ಘಟಕಗಳನ್ನ ನೋಡ್ತೇವೆ ನಾಲ್ಕು ತಿಂಗಳ ಹಿಂದೆ ಕೂಡ ಒಂದು ನಾಲ್ಕು ವರ್ಷದ ಮಗುವಿನ ಸ್ವಾಧೀನನೇ ಕಳ್ಕೊಬಿಟ್ಟಿದೆ ಹಾಗಿದ್ರೆ ನಂಜನಗೂಡ್ನಲ್ಲಿರುವಂಥ ಒಂದು ಗೌರ್ಮೆಂಟ್ ಆರೋಗ್ಯ ಕೇಂದ್ರದಲ್ಲಿ ಏನು ನೀವು ಅಲ್ಲಿನ ಸಾರ್ವಜನಿಕರಾಗಿ ಏನು ಲೋಪದೋಷ್ಗಳ ಎದ್ದು ಕಾಣ್ತಾ ಇದೆ ಡಾಕ್ಟ್ರು ಭಾಳ ಸವಿವಾರವನ್ನು ಮಾತಾಡಿದ್ರು ಅವ್ರು ಮಾತಾಡೋದು ಹೆಂಗಿತ್ತು ಅಂತಂದರೆ ವೈದ್ಯರಾಗಿ ಅವ್ರ ಕರ್ತವ್ಯ ಅವ್ರು ಯಾವ ರೀತಿ ಪೇಷೆಂಟ್ಗಳ್ ನೋಡ್ಕೋಬೇಕು ಮತ್ತು ರೂಲ್ಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಆದರೆ ಡಾಕ್ಟರ್ ಅವರು ಮಾಡ್ತಾ ಇದ್ದಾರಾ ಅಂತ ಹೇಳಲಿಲ್ಲ ಮಾಡ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ ಕ್ಷಣಕ್ಕೆ ಇಡೀ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಗಳು ಹಂಗೆ ಸಾಧ್ಯ ಆದರೆ ನಿನ್ ಅವ್ರು ಹೇಳಿದ್ರಲ್ಲ ಅದು ನಂಜನ್ ಗೂಡು ಆ ವ್ಯಾಪ್ತಿ ಗೊತ್ತಾದಂಗೆ ಅಲ್ಲಿಗೆ ಅದು ಅಷ್ಟಾಗಿ ಅನ್ವಯಿಸಲ್ಲ ಅವ್ರು ಹೇಳ ಮಾತುಗಳು ಅಂತಂದ್ರೆ ಈ ವ್ಯಕ್ತಿ ನಾನು ಅವ್ರನ್ನ ದಿನ ಚಿದಾನಂದ್ ಮಾತಾಡಿಸ್ತೇನೆ ಇಲ್ಲ ಇವ್ರನ್ನ ಸುರೇಶ್ ಅಂತ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿ ಹೋದಾಗ ಅವ್ರು ಹೇಳಿದ್ದೇನೆ ಇಷ್ಟೇನೆ ಇದು ಫಸ್ಟ್ ಟೈಮ್ ನನ್ಗಾಗಿರೋದು ಸರ್ ನಾನು ಮೊದ್ಲು ಏನಾಗಿರ್ಲಿಲ್ಲ ನಾನು ಜ್ವರಕಾಂತಾನೆ ಹೋದೆ ಡಾಕ್ಟ್ರು ಸಿಪರಸ್ ಮಾಡಿದ್ರು ಇಂಥ ಇಂಜೆಕ್ಷನ್ ತೊಗೊಳ್ಳಿ ಇಂಥ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ನಾನು ಹೋಗಿ ತೊಗೊಂಡಿದ್ದೀನಿ ಇಂಜೆಕ್ಷನ್ ತೊಗೊಂಡೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಬಂದ ಒಂದು ಎರಡು ಗಂಟೆನಲ್ಲಿ ನನಗೆ ನವೆ ಸ್ಟಾರ್ಟ್ ಆಗಿದೆ ನೋಡಿದ್ರೆ ಬೊಬ್ಬೆ ಎಲ್ಲೇ ಎದ್ದಿದೆ ಮತ್ತೆ ಆಮೇಲೆ ನಾನು ನೋಡಿದೆ ಇದನ್ನೆಲ್ಲ ಹಾಗೆ ಡಾಕ್ಟ್ರು ಎಡವಟ್ ಮಾಡಿದಾರ ಅಥವಾ ಅಲ್ಲಿ ಅಲ್ಲಿರ್ತಕ್ಕಂಥ ಇಂಜೆಕ್ಷನ್ ಕೊಡೋರು ಎಡವಟ್ ಮಾಡಿದಾರೋ ಮಾತ್ರ ಕೊಡೋರು ಎಡವಟ್ ಮಾಡಿ ಆದರೆ ಆಗಿರೋ ಎಡವಟ್ ಎಲ್ಲಿಂದಾಗಿದೆ ಆ ಮೆಡಿಕಲ್ ಆ ಒಂದು ವ್ಯವಸ್ಥೆ ಒಳಗೆ ವೈದ್ಯಕೀಯ ಅಲ್ಲ ಒಂದು ನಿಮಿಷ ಸರ್ ಒಂದು ಸೆಕೆಂಡ್ ಸರ್ ನಾನು ಏನು ಹೇಳ್ತೀನಿ ಅಂತ ಕೇಳ್ಕೊಳ್ಳಿ ಈಗ ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ತಯಾರು ಮಾಡೋಂತ ವ್ಯಕ್ತಿ ಇವ್ರು ಹೇಳಿದ್ರು ನೂರಕ್ಕೆ ನೈಂಟಿ ಪರ್ಸೆಂಟ್ ಜನಗಳನ್ನ ಒಂದು ಇದನ್ನ ತಗೊಂಡು ನಾವು ಸ್ಟಡೀಸ್ ಮಾಡಿರ್ತಾರೆ ಆದ್ರೆ ನಾನು ಹೇಳೋದೇನಂತಂದ್ರೆ ಜನ ಮಾತ್ರ ಸಾಕು ಪ್ರತಿಯೊಬ್ಬ ಮನುಷ್ಯನ ಜೀವಕ್ಕೂ ನಾವು ಬೆಲೆ ಕೊಡ್ಬೇಕು ನೂರಕ್ಕೆ ನೂರ್ ಜನನೂ ಬದುಕಬೇಕು ಅವ್ರು ಹೇಳಿದ್ರಿ ಇನ್ನೊಂದ ನಾವು ಒಂದು ಇಂಜೆಕ್ಷನ್ ಕೊಡ್ಬೇಕಾದ್ರೂ ಫಸ್ಟ್ ಒಂದು ಟೆಸ್ಟಿಂಗ್ ಕೊಡ್ಬೇಕಂತ ಅದನ್ನ ಫಾಲೋ ಮಾಡಬೇಕಲ್ಲ ಇವರು ಆ ಟೆಸ್ಟಿಂಗ್ ಫಸ್ಟ್ ಆ ವ್ಯಕ್ತಿ ಕೊಟ್ಟಿದ್ರೆ ರಿಯಾಕ್ಷ ಗೊತ್ತಾಗ್ತಿತ್ತು ಏನ್ ರಿಯಾಕ್ಟ್ ಆಗ್ತದ ಅವನ್ ಬಾಡಿನಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ ಪಾಪ ನಮ್ಮ ಸಾಹೇಬರು ಡಾಕ್ಟ್ರು ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದಾರೆ ಗೊತ್ತಿಲ್ಲ ನಾನಂತೂ ದಿನ ಏನಾರು ಸಮಸ್ಯೆ ಆದಾಗ ನನ್ನ ಮಕ್ಕಳಾಗ್ಲಿ ನಾವಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋರು ನಾವು ಹೋಗಿ ನಿಂತ್ಕೊಂಡಾಗ ಡಾಕ್ಟ್ರಿಗೆ ಇಷ್ಟೇ ಏನು ನಿಮ್ಮ ಸಮಸ್ಯೆ ಅಂತ ಜ್ವರ ಸರ್ ಅಂತಂದ್ರೆ ಹೌದಾ ಸರಿ ತಲೆನೋವು ಹೌದಾ ತಲೆನೋವು ಅಂತಂದ್ರೆ ಏನೇನು ತಲೆನೋವು ಅದರಲ್ಲಿ ಅಂತ ಅವ್ರು ಡಾಕ್ಟ್ರ್ ಗೊತ್ತಿರೋದು ನಮಗೆ ಗೊತ್ತಿರಲ್ಲ ಕೇಳಬೇಕು ತಲೆನೋವು ಮೈಗ್ರೇನಾ ಅಥವಾ ಫುಲ್ ತಲೆ ನೋವು ಹಾಕ್ತಾ ಇದೆಯಾ ಹೆಂಗಾಗ್ತಾ ಏನಂತ ಅಷ್ಟು ಟು ಕೇಳಬೇಕು ಅನ್ನೋ ತಾಳ್ಮೆ ಡಾಕ್ಟರ್ ಇಲ್ಲ ಯಾಕೆಂತಾರೆ ತಲೆನೋವನ್ ತಕ್ಷಣ ಆಯ್ತು ಅಟ್ಲೀಸ್ಟ್ ಒಬ್ಬ ರೋಗಿಯ ದೇಹವನ್ನಾರು ಚೆಕ್ ಪರೀಕ್ಷೆಗೊಳಪಡಿಸಿ ಆ ಮಾತ್ರೆಗಳು ಬರ್ಕೊಡ್ತಾರಲ್ಲ ಅವರು ನಿಜವಾದ ವೈದ್ಯರು ಇಲ್ಲ ಅಂತ ಹೇಳಲ್ಲ ಕೆಲವರು ಇದಾರೆ ಅಂತ ಹೇಳಿದ್ರು ಇಂಥವರಿಂದ ಆ ಒಂದು ಕ್ಷೇತ್ರಕ್ಕೆ ಬಹಳ ಕೆಟ್ಟ ಹೆಸರು ಬರ್ತಾ ಇದೆ ಮತ್ತೆ ನಂಜನಗೂಡ್ನಲ್ಲಿ ಕಳೆದ ಒಂದು ವಾರದಿಂದಲೇ ನಮ್ಮ ಸ್ನೇಹಿತರೊಬ್ಬರು ಚುಂಚನಹಳ್ಳಿ ಮಲ್ಲೇಶ್ ಅಂತ ನಮ್ಮ ಅವರು ಹೋರಾಟಗಾರರು ಅವರು ಬೆಳಿಗ್ಗೆ ಎತ್ತಕ್ಷಣ ಏನೋ ಅಂತ ಅನ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದರೆ ಮೈಲ್ಡಾಗಿ ನಿಮಗೆ ಹಾರ್ಟ್ ಅಟ್ಯಾಕ್ ತಕ್ಷಣ ಹೋಗ್ಬಿಡಿ ಮೈಸೂರು ಹೋಗಿ ಖಾಸಗಿ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತಾರೆ ನಾವನ್ನದೇನಂತಾರೆ ಸರ್ಕಾರಿ ವೈದ್ಯರು ಸಾಹೇಬ್ ಹೇಳ್ದಂಗೆ ನೋಂದಾಯಿತರು ಎಮ್ ಬಿ ಬಿ ಎಸ್ ಎಲ್ಲ ಯಾಕೆ ಸರ್ಕಾರಿ ಆಸ್ಪತ್ರೆ ಶಿಫಾರಸು ಮಾಡ್ತಾರ ಹ್ಮ್ ನಮ್ಗೆ ಗನ್ಮನ ಬರಲ್ವಾ ಹ್ಮ್ ಆವಾಗ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಪ್ರೈವೇಟ್ ಆಸ್ಪಿಟ್ಲಿಗೆ ಅವ್ರ ಶಿಫಾರಸ್ ಮಾಡ್ತಾರ ಆಗ ಅವ್ರು ಬಂದಲ್ಲಿ ನಾರಾಯಣ ಹೃದಯಾಲಯದಲ್ಲಿ ತೋರಿಸ್ಕೊಂಡಾಗ ನೋಡಿ ಆ ಡಾಕ್ಟ್ರು ಏನೂ ಇಲ್ಲ ನಿಮಗೆ ಅಂತ ಏನು ಸಮಸ್ಯೆ ಆಗಿಲ್ಲ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ನಿಮಗೆ ಹ್ಮ್ ಹ್ಮ್ ಅಂದರೆ ಒಬ್ಬ ಪೇಶಂಟನ್ನು ಕೂರಿಸಿ ಏನು ಪ್ರಾಥಮಿಕ ನೋಡೋಂಥ ಚಾನ್ಸ್ ಇಲ್ಲ ಏನೋ ಒಂದು ಬರೆದ್ಕೊಟ್ಟು ಖಾಸಗಿ ಹಾಸ್ಪಿಟ್ಲ್ಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಂತಂದ್ರೆ ಖಾಸಗಿ ಹಾಸ್ಪಿಟ್ಲಲ್ಲಿ ಅಷ್ಟು ಎಲಿಜಬಲ್ ಇಲ್ಲೇ ಇರತಕ್ಕಂಥ ಡಾಕ್ಟರ್ಗಳಿದ್ರು ಇಲ್ಲಿ ಎಲಿಜಬಲ್ ಇರತಕ್ಕಂಥ ಡಾಕ್ಟರ್ಗಳಿದ್ರು ಸಾಹೇಬ್ರು ಹೇಳೋದನ್ನು ಫಾಲೋ ಮಾಡಿಲ್ಲ ಡಾಕ್ಟರ್ ಚೆನ್ನಾಗಿ ಹೇಳಿದ್ರು ಅವ್ರು ಎಲಿಜಿಬಲ್ ಇದ್ದಾರೆ ಆದರೆ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಈಗ ನೋಡಿ ಅವ್ಗೆ ಹಾಗೆ ಸುರೇಶನಿಗೆ ಅದಕ್ಕೆ ನಾವು ಹೇಳೋದೇನಂತಂದ್ರೆ ನಾವು ಪ್ರೂವ್ ಮಾಡಕ್ಕಾಗಲ್ಲ ಸಾಹೇಬ್ರು ಹೇಳಿದ್ರು ಪ್ರೂವ್ ಮಾಡಿದ್ರೆ ಮೆಡಿಕಲ್ ನೆಗ್ಲಿಜೆನ್ಸಿ ಅನ್ನೋದೊಂದು ಪ್ರೂವ್ ಆಗುತ್ತೆ ಮಾಡೋರು ಯಾರು ಪ್ರೂವ್ ಮಾಡೋರು ಮಾಡಬೇಕಾದ್ರೆ ಮೆಡಿಕಲ್ ಯಾರು ಆ ಪೇಷಂಟ್ ಇದ್ದಾನೆ ಅವನನ್ನು ಬರೋಕೆ ಬಿಡ್ತಾ ಇಲ್ಲ ಒಂದು ಒಂದು ಹೇಳ್ತೀನಿ ಕೇಳಿ ಇವರು ನಾವು ಹೇಳ್ತೀವಿ ಏನಂತ ಕಂಪ್ಲೇಂಟ್ ಕೊಡ್ತೀವಿ ಕೊಟ್ಟಾಗಿದೆ ಹಿಂದೆ ಅದನ್ನ ನಾನು ಹೇಳ್ತೀನಿ ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ತನಿಖೆ ಮಾಡಕ್ ಅಧಿಕಾರಿ ಬರ್ತಾರ ಬರೋರು ಯಾರು ಯಾರು ಬರ್ತಾರೆ ಅಧಿಕಾರಿಗಳು ಆ ಡಿಪಾರ್ಟ್ಮೆಂಟ್ ನವರೇ ಬರ್ಬೇಕು ಆ ಡಿಪಾರ್ಟ್ಮೆಂಟ್ ನವ್ರು ಬಂದು ಇವ್ರ ಮೇಲೆ ಆಗ್ತಕ್ಕಂತ ಕೇಸ್ ತಕೊಂಡು ಡಿಸ್ಮಿಸ್ ಮಾಡ್ರ ಎಷ್ಟು ಉದಾಹರಣೆಗಳಿದೆ ಅತಿ ವಿರಳ ಅಲ್ಲ ನಾವು ಒಂದು ಕೇಳಿ ಮೆಡಿಕಲ್ ಬೋರ್ಡ್ಗೆ ನಮ್ಮ ಸ್ನೇಹಿತ ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ ಒಂದು ಚಿಕ್ಕ ಮಗುವನ್ನು ಒಂದು ಇಂಜೆಕ್ಷನ್ ಕೊಟ್ಟು ಒಂದು ಕಾಲನ್ನ ಕಳ್ಕೊಂಡಂಥ ಉದಾಹರಣೆ ನಾವು ಚಾನಲ್ ಮಾತುವಾಡಿದ್ವಿ ಬೇರೆ ಒಂದು ಚಾನಲ್ನಲ್ಲಿ ಮತ್ತು ದೊಡ್ಡ ಒಂದು ಚಳುವಳಿ ಮಾಡ್ದು ಟಿ ಎಚ್ ಒಗೆ ಒಂದು ಇದನ್ನು ಕೊಟ್ಟು ನಮ್ಮ ನಗರದ ಕುಮಾರ್ ಅವರ ನೇತೃತ್ವದಲ್ಲಿ ದೊಡ್ಡ ಸುದ್ದಿ ಆಯಿತು ನಂತರ ಏನಾಯ್ತು ಅಂತಂದ್ರೆ ತನಿಖೆ ಮಾಡಿದ್ರು ತನಿಖೆ ಮಾಡಿ ಏನಾಯ್ತು ಅನ್ನೋದ್ರ ಬಗ್ಗೆನೆ ಮಾಹಿತಿ ಸಿಕ್ಕಿಲ್ಲ ನಮ್ಗೆ ಯಾಕೆ ಅಂತಂದ್ರೆ ತನಿಖೆ ಮಾಡೋರು ಅವ್ರೆ ಅಧಿಕಾರಿ ಇಲ್ಲ ಅವ್ರೇನೋ ಅವ್ರು ಬಿಟ್ಕೊಡಲ್ಲ ಅಂತ ಹೇಳ್ತೇನೆ ಹಾಗಾಗ್ಬಿಟ್ಟು ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಹೆಂಗ ತಗೊಳ ಅಂದ್ರೆ ಆ ಒಂದು ನೆಗ್ಲಿಜೆನ್ಸ್ ಎಲ್ಲಾಗಿದೆ ಅಂತ ತೋರಿಸಬೇಕು ಅವ್ರೆ ಅವ್ರ ಪರವಾಗಿ ಅಂತ ವಾದಿಸ್ಕೋತಾರ ಅದಕ್ಕೆ ಅನ್ನೋದು ಆಯ್ತು ಈಗ ಆ ಆಯ್ತಲ್ಲ ಆಗಿ ಸುಮಾರು ನಾಲ್ಕೈದು ದಿನಗಳ ಕಳೆದಿದೆ ಆ ವ್ಯಕ್ತಿ ಅಷ್ಟು ನೋವನಲ್ಲ ಅವ್ನು ಕೆಲಸ ಮಾಡಕ್ ಯಾಕೆ ಅಂತಂದ್ರೆ ಅವ್ನ ಕೌಟುಂಬಿಕ ಸಮಸ್ಯೆ ಅಷ್ಟು ಆಯ್ತಲ್ವಾ ಒಬ್ಬ ಡಾಕ್ಟರ್ ಆದವ್ರು ಕನಿಷ್ಠ ಐವತ್ ಸಾವಿರ ರೂಪಾಯಿ ಮೇಲ್ ಸಂಬಳ ತಗೊಳಲ್ಲ ಹೌದಲ್ವಾ ಅಟ್ಲೀಸ್ಟ್ ನನ್ನ ಕೈಲಿ ಆಗಲ್ಲಪ್ಪ ನಿನ್ ಸರಿ ಎಲ್ಲರೂ ಕರ್ಕೊಂಡೋಗಿ ಮಾಡಿಸ್ತು ಒಂದು ಮಾನವೀಯ ಗುಣ ಇರಬೇಕು ನನಗೆ ತಪ್ಪಾಗಿದೆ ಅದನ್ನು ನಾನು ಅದನ್ನ ಅದನ್ನು ಅವನಂಗೆ ಬಿಟ್ಬಿಟ್ಟು ಅವ್ರು ಹೊಟ್ಬಿಟ್ರೆ ಅವ್ನು ಎಲ್ಲಿ ಹೋಗ್ಬೇಕು ಯಾರನ್ನು ಕೇಳಬೇಕು ಹೌದು ಖಂಡಿತ ಹೌದಲ್ವಾ ಹಾಗಾಗಿ ನಾವು ಅವ್ರನ್ನ ನಕಲಿ ಅಂತ ಅಂದ್ಕೊಳ್ಳೇಬೇಕು ಯಾಕೆ ಅಂದ್ಕೋಬೇಕು ಅಂತಂದರೆ ಕೆಲವು ಇವತ್ತು ನಾವು ನೋಡ್ತಾ ಇದ್ವಿ ಸ ಯಾವುದೇ ಮೆಡಿಕಲ್ ಆಗಲಿ ಇಂಜಿನಿಯರ್ ಸೀಟಾಗಲಿ ನಾವು ಮೇಲೆ ರ್ಯಾಂಕ್ ಮೇಲೆ ಕೊಟ್ಟಿಲ್ಲ ನಾನು ದಿನ ಬೆಳಗ್ಗೆ ಕೊಟ್ಟ ಮೇಲೆ ಅವರು ಎಂ ಬಿ ಬಿ ಎಸ್ ನ ಓದಿದ್ದಾರೆ ಅಂತ ನಾವ್ ಯಾಕಂದ್ಕೊಳ್ಳೋಣ ಡಾಕ್ಟರ್ ಇರ್ಬೋದು ಸರ್ಟಿಫಿಕೇಟ್ ಇರ್ಬೋದು ನಿಜ ಆದ್ರೆ ಅವ್ರು ಎಲಿಜಿಬಲ್ ಆಗಿದಾರ ಇಲ್ವ ಅದನ್ನ ಹೆಂಗ್ ಗೊತ್ತಾಗದು ಮೆಡಿಕಲ್ ಬೋರ್ಡ್ ಅಲ್ಲಿ ನೋಂದ್ರೆ ನಿಜ ಯಾವ್ದರ ಮೇಲೆ ದುಡ್ಡು ನಾವು ನಕಲಿ ಎನ್ಲೇಬೇಕಲ್ವಾ ಏನನ್ಬೇಕು ಅಂತಂದ್ರೆ ಇವ್ರ ಹಣದ ಮೇಲೆ ಅಥವಾ ಅಧಿಕಾರದ ಮೇಲೆ ಏನೋ ಬಂದಿರೋದ್ರಿಂದ ಇವ್ರನ್ನ ನಾವು ನಕಲಿ ಅಂತಕೊಳ್ಳೇಬೇಕು ಬಟ್ ನಾನು ಈ ಆ ವ್ಯಕ್ತಿಯ ಹೇಳಿಕೆ ಮೇಲೆ ಮಾತಾಡ್ತಾ ಇದೀವಿ ಅಲ್ವಾ ನಾವು ಹೇಳಿಕೆ ನಮ್ಗೂ ಹೇಳಿದ್ರು ಆ ವಿಚಾರನ ತಮ್ಮ ಮುಂದೆ ಏನು ಹೇಳ್ಕೊಂಡಿದ್ದಾರೆ ಅದು ನಮಗೂ ಆ ಇದ್ರ ಮೇಲೆ ಹೇಳ್ತಾ ಇದೀವಿ ಡಾಕ್ಟ್ರಿಂದ ಆಗಿದೆಯೋ ಅಥವಾ ಮೆಡಿ ಮೆಡಿಷನ್ ನಿಂದನೆ ಆಗಿದ್ರೆ ಆ ಮೆಡಿಶನ್ ತಯಾರು ಮಾಡ್ರವ್ರು ಯಾರು ಅದನ್ನ ಸರ್ಕಾರ ಓಕೆ ಮಾಡಿ ಚೆನ್ನಾಗಿದೆ ಇದು ಕೊಡಬಹುದು ಮಾಡ್ತಾನೆ ಹೌದು ಯಾರಿಂದ ಆಗಿದೆ ಅನ್ನೋ ತನಿಖೆ ಆಗ್ಬೇಕಲ್ಲ ಖಂಡಿತ ತನಿಖೆ ಆದಂತ ಸಂದರ್ಭದಲ್ಲಿ ಈತ ಒಬ್ಬ ಡಿ ಒ ಬಂದು ತಕ್ಷಣ ಇಮಿಡಿಯೇಟ್ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ತನಿಖೆ ಆರಂಭಿಸಿ ಮಾಹಿತಿ ಸರ್ ಸಾರ್ವಜನಿಕ ರವಾನೆ ಮಾಡ್ಬೇಕಾಯ್ತು ನಮ್ಮ ಇಲಾಖೆ ಮೇಲೆ ಕೆಟ್ಟ ಹೆಸರು ಬಂದಿದೆ ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಸಾರ್ವಜನಿಕರ ಮಾಹಿತಿ ಕೊಟ್ರೆ ನಮ್ಗೊಂದು ಗೌರವ ಮುಂದೆ ನಂಬಿಕೆ ಅಲ್ವಾ ಖಂಡಿತ ನಿಮ್ಗೆ ನಾನು ಮತ್ತಷ್ಟು ಮಾತುಕತೆ ಮುಂದುವರೆಸ್ತೀನಿ ಹಾಗಿದ್ರೆ ನಿಜವಾಗೂ ಕೂಡ ವೈದ್ಯರು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂತ ಕಾರ್ಯಕ್ಕೆ ನರಳತಾಡದು ಮಾತ್ರ ಈ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡಿರುವಂತಹ ವೈದ್ಯರು ಹಾಗಿದ್ರೆ ತಾಲೂಕು ಆಗಿರ್ಬೋದು ಜಿಲ್ಲಾ ವೈದ್ಯಾಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ಈ ಕುರಿತಾದಂತಹ ಮತ್ತಷ್ಟು ಮಾಹಿತಿಯನ್ನ ನಾವು ಕೂಡ ಚರ್ಚೆ ಮಾಡ್ತೀವಿ ಚಿಕ್ಕ ಬ್ರೇಕ್ ನಂತರ ಎಸ್ ವಿರಾಮದ ನಂತರ ಮತ್ತೆ ಸ್ವಾಗತ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಎಸ್ ವಿಜಯ್ ಕುಮಾರ್ ಅವರೇ ನೀವೇನು ಹೇಳ್ತೀರಾ ಯಾಕಂದ್ರೆ ನಂಜನಗೂಡಿನ ಜನತೆ ಏನಿದ್ದಾರೆ ಈ ನಕಲಿ ವೈದ್ಯರ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಆ ಹಾವಳಿ ನೀವು ಕೂಡ ಒಂದು ಚಳವಳಿಯನ್ನು ಮಾಡಿದ್ರಿ ಈ ಒಂದು ನಕಲಿ ವೈದ್ಯರ ವಿರುದ್ಧ ಔಟ್ಸೈಡ್ ಕ್ಲಿನಿಕ್ಗಳನ್ನು ಇಟ್ಕೊಂಡಿದ್ರು ವೈದ್ಯಾಧಿಕಾರಿಗಳು ಚಿಕಿತ್ಸೆ ಅಥವಾ ಈ ರೀತಿಯಾದ ಇನ್ಸ್ಪೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಕ್ಲಿನಿಕ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಹೋಗ್ತಾರೆ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ಕಡೆಗಣಿಸಿದೀವಿ ಮೊದಲೇನಲ್ಲ ನಿಮಗೂ ಕೂಡ ಏನು ಹೇಳ್ತೀರಾ ಇಲ್ಲ ಇದ್ರ ಬಗ್ಗೆ ನೀವು ತಾವು ಹೇಳಿದಂಗೆ ನಾವು ಸಾಕಷ್ಟು ಬಾರಿ ಚಳುವಳಿಗಳನ್ನ ಮಾಡಿದ್ದೀವಿ ಡಿ ಎಚ್ ಪೋ ಮತ್ತು ತಾಲೂಕು ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೂ ಸುಧಾ ನಾವು ಸಾಕಷ್ಟು ಬಾರಿ ಆಗ್ರಹಗಳನ್ನ ಮಾಡಿದ್ದೀವಿ ಈ ವ್ಯವಸ್ಥೆ ಬಗ್ಗೆ ನಂಜುನ್ ಒಟ್ಟಾರೆ ನಂಜನಗೂಡಿನ ವೈದ್ಯ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಖಾಸಗಿ ಮತ್ತು ಸರ್ಕಾರ ಎರಡಕ್ಕೂ ನಾವು ಮಾಡಿ ಮಾಡಿರೋದು ಈ ವಿಚಾರವಾಗಿ ನಾನು ಕೆಲವು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇರ್ಬೋದು ಇಬ್ಬರು ಇವರು ಡಾಕ್ಟ್ರು ಇದ್ದಾರೆ ಇವ್ರ ಬಗ್ಗೆಯೂ ಗೌರವ ಇದೆ ನನ್ನ ಸ್ನೇಹಿತರು ನಾರಾಯಣ ಇವ್ರ ತನಕ ಸಾಕಷ್ಟು ಚಳುವಳಿ ಇವ್ರ ಬಗ್ಗೆ ಗೌರವ ಇದೆ ನಾನು ಜನಗಳ್ರು ಸಹ ಹೇಳ್ತಾಯಿರ್ತೀನಿ ಸರ್ಕಾರಿ ವೈದ್ಯಾಧಿಕಾರಿಗಳು ಮತ್ತು ಸರ್ಕಾರಿ ಕ ಶಾಲೆಗಳು ಮತ್ತು ಕಾಲೇಜುಗಳನ್ನ ಲೆಕ್ಚರ್ಸ್ ಆಗಿರ್ಬೋದು ಮಾಸ್ಟರ್ಗಳು ಇಸ್ ಅ ಯಾಕೆ ಅಂದರೆ ಅವ್ರು ಯಾರು ಸದಾ ಕಾತ್ ಬದ್ ಪಾಸ್ ಮಾಡ್ಕೊಬಾರಲ್ಲ ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಬಂದಿರ್ತಾರೆ ಅವರು ನನ್ನ ಪ್ರಕಾರ ಮೆರಿಟ್ ಬೇಸಲ್ಲೇ ಅಂಥದ್ದು ಈ ಖಾಸಗಿ ಆಸ್ಪತ್ರೆಗಳು ಮತ್ತು ಖಾಸಗಿ ಶಾಲೆಗಳಿದೆಯಲ್ಲ ಅವರ ಕೆಲಸಗಳು ಕೆಲವೊಂದು ಎಕ್ಸಾಮ್ಗಳನ್ನ ಫೇಲ್ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಹಣ ಆಗಿರ್ತದೆ ಮತ್ತೊಂದು ಯಾವುದೋ ಒಂದು ಇಂಪ್ಲೂಯೆನ್ಸ್ ಮೇಲೆ ಅವರು ಅನಿವಾರ್ಯ ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಹಾಗಾಗಿ ಅವರು ಆ ಒಂದು ಅಲ್ಲಿಗೆ ಬಂದಿರ್ತಾರೆ ಬಟ್ ಅಲ್ಲಿನ ಸೌಲಭ್ಯಗಳಿಂದ ಅವರು ಪ್ರಚಲಿತರಾಗ್ತಾರೆ ಅಷ್ಟೇ ಹೊರ್ತು ಅವ್ರಿಗೆ ಯಾವುದೇ ರೀತಿಯಾದ ಕ್ವಾಲಿಫೈಡ್ ಇರೋಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿರ್ತಕ್ಕಂಥ ವೈದ್ಯರು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮ ಗುಣಮಟ್ಟದಾಗ ಆದರೆ ಅವ್ರು ಯಾಕೆ ಅದು ತದ್ಬಿರದೆ ಯಾಕೆ ಹೆಂಗಾಗ್ತದೆ ಅಂತಂದರೆ ಅವ್ರಿಗೆ ತಾವು ಹೇಳ್ದಂಗೆ ಕ್ಲಿನಿಕ್ಗಳಲ್ಲಿ ಇರ್ತದೆ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಮತ್ತೊಂದು ವ್ಯತ್ಯಾಸ ಆದರೆ ಹೊರಗಡೆ ಇವ್ರದೇ ಆದಂಥ ಒಂದು ಕ್ಲಿನಿಕ್ ಅಲ್ಲಿಗೆ ರೆಫರ್ ಮಾಡಿ ಏನಾದರೂ ಒಂದು ಕಡೆ ಹಣ ಮಾಡಲಿಕ್ಕೆ ಕಷ್ಟ ಹೊರತೋ ಇವರು ಉದ್ದೇಶಪೂರ್ವ ನನ್ನ ಪ್ರಕಾರ ಉದ್ದೇಶಪೂರ್ವಕವಾಗಿ ಇವರು ನಮ್ಮ ಮನೆ ನಾರಾಯಣವ್ರು ಹೇಳ್ತಾಯಿದ್ರು ನಾವು ಹೋಗ್ತೀನಿ ತಲೆನೋವು ಅಂತೀನಿ ಜ್ವರ ಅಂತೀರಿ ಅವರು ಏನಪ್ಪಾ ಅದೇ ಅದೇ ಡಾಕ್ಟರ್ನ ಕಾಸಿಗೆ ಹೋಗಿ ಕೈಗೆ ಹಿಡ್ಕೊಂಡು ನಾಲಿಗೆ ಆನ್ ಮಾಡಿ ಮತ್ತು ಸತಸ್ಕೋಪಲ್ಲಿ ಹಾಕ್ಸ್ಕೊಂಡು ಏನು ಬೇಕಾದ್ರೂ ಮಾಡ್ತಾಯಿರ್ತಾರೆ ಆದರೆ ಒಂದು ಟೆಸ್ಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ ಆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ತಕ್ಷಣ ನಮಗೆ ಏನು ಪ್ರಾಬ್ಲಮ್ ಗೊತ್ತ ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲೇ ಏನೋ ಸರ್ ಚಳಿ ಜ್ವರ ಚಳಿ ಜೋರ ಯಾವುದೊಂದ್ರೆ ನಾನು ಗೊತ್ತಿ ಅನುಭವ ಆಗಿದೆ ನಾನು ಒಬ್ಬ ನಾಗರಿಕನಾಗಿ ಸಾಕಷ್ಟು ಬನ್ನಿ ನಾನು ಮಕ್ಕಳು ಕರ್ಕೊಂಡು ಹೋಗಿದ್ದೀನಿ ಹಾಗಾಗಿ ಈ ರೀತಿ ವ್ಯವಸ್ಥೆ ಇಲ್ಲಿದೆ ಇದು ತಾಲೂಕು ಆಡಳಿತಗೂ ಗೊತ್ತು ಜಿಲ್ಲಾಡಳಿತಗೂ ಗೊತ್ತು ಡಿ ಎಚ್ ಒ ಗಮನಕ್ಕೆಲ್ಲ ಗೊತ್ತು ಇವ್ರಿಗೆ ಗೊತ್ತಿದ್ರು ಸುದ್ದ ಈ ವ್ಯವಸ್ಥೆನ ಸರಿಪಡಿಸಿದಂಥ ಕೆಲಸಗಳನ್ನ ಇವ್ರು ಯಾರು ಸುಧಾ ಮಾಡ್ತಿಲ್ಲ ಈ ವ್ಯವಸ್ಥೆ ಸರಿಪಡಿಸೋದಕ್ಕೆ ಇಂಥ ಘಟನೆಗಳು ನಡೀತಾ ಇದೆ ಏನಕ್ಕೆ ಸರ್ ಯಾಕೆಂದರೆ ಒಂದನೇ ಸಲ ಮೊದಲನೇ ಸಲ ಆಗಿದ್ರೆ ಖಂಡಿತ ನಾವು ಇದು ಏನೋ ಗೊತ್ತಿಲ್ಲದೆ ತಪ್ಪು ನಡೆದಿದೆ ಪದೇ ಪದೇ ಈಗ ಆಗಿದ್ರು ಕೂಡ ಯಾಕೆ ಅಲ್ಲಿನ ಜಿಲ್ಲಾ ತಾಲೂಕು ಆಡಳಿತದವರಾಗಿರ್ಬೋದು ಜನಪ್ರತಿನಿಧಿಗಳು ಕೈ ಕೊಟ್ಕೊಂಡು ಕೂತಿದ್ದಾರೆ ಯಾಕೆ ಜೀವಕ್ಕೆ ಬೆಲೆ ಇಲ್ವ ಹಾಕಿದರೆ ಹೌದು ಸರ್ ಖಂಡಿತ ಈ ಮ ಈ ಮಾತು ಸತ್ಯವಾಗಿದೆ ಏನಾಗ್ತಿದೆ ಅಲ್ಲಿ ಕಾ ಕ ಅಲ್ಲಿ ವಿಚಾರಗಳು ಅಂತಂದರೆ ಜನಪ್ರತಿನಿಧಿಗಳು ಗೊತ್ತಿದೆ ಮತ್ತು ತಾಲೂಕು ಜಿಲ್ಲಾ ಆಡಳಿತ ಗೊತ್ತಿದೆ ಈ ಡಾಕ್ಟ್ರು ಅಂದರೆ ಕೆಲವ್ರು ಏನು ಮಾಡ್ತಾರೆ ಹಣಕ್ಕಾಗಿ ತಮ್ಮ ನಾರಾಯಣ ಹಣಕ್ಕಾಗಿ ಬಂದಿರ್ತಾರೆ ನಮ್ಮನ್ನು ಅಲ್ಲಿ ಈ ನನ್ನ ಪ್ರಕಾರ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಬ್ಬ ಡಾಕ್ಟ್ರನ್ನ ಏಕ್ದಮ್ ಸಸ್ಪೆಂಡ್ ಮಾಡೋಂಗಿಲ್ಲ ಡಿಸ್ಮಿಸ್ ಮಾಡಿರೋ ಅಮ ಬೇಕು ಟ್ರಾನ್ಸ್ಫರ್ ಮಾಡ್ಬೋದು ಇದು ನಿಯಮ ಮೆಡಿಕಲ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ನಿಯಮ ಇವರು ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಸೇವೆಗೆ ಯಾವುದು ನಮ್ಮ ಒಂದು ವೈದ್ಯಕೀಯ ಸೇವೆಗೆ ಆದರೆ ಅವ್ರು ತಪ್ಪು ಮಾಡಿದ್ರೆ ಅವ್ರು ಸಸ್ಪೆಂಡ್ ಮಾಡ್ಬೇಕು ನಾವು ಈಗಲೂ ಒಬ್ಬ ಡಾಕ್ಟರ್ ಡಾಕ್ಟರ್ ಮಹೇಶ್ ಅಂತ ಆತ ನನ್ನ ಸ್ನೇಹಿತ ಮೂಡಳ್ಳಿ ಮಾದೇವ್ ಅಂತೇಳಿ ಇದಕ್ಕೆ ಎರಡು ವರ್ಷ ಹಿಂದ್ಗಡೆ ಆತನ ಸಿ ಕೇಸಿಗೆ ಬಂದರು ಎನ್ ಎಲ್ ಸಿ ಕೇಸ್ ಬಂದಾಗ ಆತನ ಎರಡ್ ಸಾವಿರ ರೂಪಾಯಿ ಲಂಚ ಕೇಳದ ಆತ ಡ್ರಾ ಮಾಡಿ ಕೊಟ್ಟಿದಾನೆ ಅದ್ರ ವಿರುದ್ಧ ಚಳುವಳಿಗಾರ ಅಂತ ಗೊತ್ತಿಲ್ಲ ಲಂಚ ಕೇಳದ ನಾವೆಲ್ಲ ಹೋಗಿ ಚಳವಳಿ ಮಾಡಿದ್ಮೇಲೆ ಆತ ಎಸ್ಕೇಪ್ ನಾನು ದುಡ್ಡೇ ಅಂತ ಹೇಳಲಿಕ್ಕೆ ಬಂದ ಯಾಕೆ ಈ ರೀತಿ ಮಾಡಿ ಯಾಕೆಂದ್ರೆ ಬೇರೆ ಕಡೆ ಒಂದು ಕ್ಲಿನಿಕ್ ಇದೆ ಹಣ ಮಾಡ್ಲಿಕ್ಕೆ ನಾ ನಾರಾಯಣ ಹಣ ಮಾಡ್ಲಿಕ್ಕೆ ವೈದ್ಯರು ಬರ್ತಾರೆ ದಾಹ ಸರ್ ಹಣದ ವಿಚಾರ ದಾಹ ಈ ವಿಚಾರದಲ್ಲಿ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಕೆಲವೊಂದು ರೀತಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಬರೀ ವೈದ್ಯರಷ್ಟೇ ಹೇಳ ಸರ್ಕಾರದೊಳಗೆ ಹೌದು ಸರ್ ಸೌಲತ್ತನ್ನ ನನ್ನ ಇದಕ್ ಇದ್ ಇದಕ್ಕೆ ಏನಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ನಾರಾಯಣರು ಗೊತ್ತು ಒಬ್ಬ ಡಾಕ್ಟರ್ ನನ್ನ ನಂಜನ ಕೂಡ ಹೋದ್ರೆ ಡಾಕ್ಟರ್ ಬಂದ ಇಂಜೆಕ್ಷನ್ ಕೊಡೋಲ್ಲ ಸರ್ ಒಬ್ಬಾಯ್ ಬಿ ಬಿ ಎಸ್ ಏನಾಗಿದೆ ಅಂತ ಹೋಗಿದ ತಕ್ಷಣನು ಹಿಂಗಾಗಿದೆ ಇಂಜೆಕ್ಷನ್ ಮಾಡ್ಸ್ಕೊಳಿ ಮತ್ತೊಂದು ಅಥ್ವ ಡ್ರೆಸ್ಸಿ ಮಾಡ್ಸ್ಕೊಳಿ ಅಂತ ಹೇಳಿ ಬರ್ದ ಚೀಟ್ಲಿ ಕೊಡ್ತಾರೆ ಅಲ್ಲಿ ಒಬ್ಬ ನರ್ಸು ಅಥವಾ ಅವ್ರು ಇರ್ತಾರೆ ಅವರು ಯಾವುದು ಚೀಟಿ ನೋಡಿ ಯಾವ ಮೆಡಿಸನ್ ಅಂಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ ಅದು ನನ್ನ ಪ್ರಕಾರ ಅದು ಡೋಸೇಜ್ ಎಷ್ಟರ ಎಕ್ಸ್ಟ್ರಾ ಡೋಸೇಜ್ ಆಗಿರ್ಬೋದು ಅಥವಾ ಆ ನರ್ಸು ಬೇರೆ ಇಂಜೆಕ್ಷನ್ ಔಷಧಿನೇ ಕೊಟ್ಟಿರ್ಬೋದು ಅಥವಾ ಆ ಎಕ್ಸ್ಪೈರಿ ಆಗಿರ್ಬೋದು ಯಾರು ಗೊತ್ತು ಅಂದ್ರೆ ಆ ಒಂದು ಕಾಂಪೌಂಡ್ ನರ್ಸಷ್ಟನ್ನ ಗಮನಿಸಲ್ಲ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ಡಾಕ್ಟರ್ ಇಂಜೆಕ್ಷನ್ ಕೊಡಲ್ಲ ಡಾಕ್ಟರ್ ಇಂಜೆಕ್ಷನ್ ಕೊಡ್ದೆ ನನಗಂತೂ ಮಾಹಿತಿ ಇಲ್ಲ ನಾನು ನಂಜನ್ ಗುಳ್ಳ ನೋಡೋದು ಮಾಡಿ ನಾರಾಯಣ ಗೊತ್ತಿದೆ ಡಾಕ್ಟರ್ ನೋಡ್ತಾರೆ ಇಂಜೆಕ್ಷನ್ ಕೊಡಲ್ಲ ನನಗೆ ನನಗೆ ಗೊತ್ತಿರೋ ಮಾಹಿತಿ ಜನರಲ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ ಡಾಕ್ಟರ್ ಚೆಕ್ ಮಾಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಗಳಿಗೆ ಬೇರೆ ಯಾವ ಮೆಡಿಸನ್ ಕೊಟ್ಟ ಈಗ ಅವರವರಿಗೆ ಈಗ ತಿಕ್ಕಾಟ ಬರ್ತಾ ಇದೆ ನನ್ನ ಪ್ರಕಾರ ಯಾಕಂದ್ರೆ ಈಗ ಡಾಕ್ಟರ್ ಹೇಳ್ಬೋದು ನಾನು ಕರೆಕ್ಟಾಗಿ ಬರ್ತಿದ್ದೀನಿ ಮಾಡೋದು ಆ ಎಮ್ ಅನ್ನು ಹೇಳ್ಬೋದು ಈ ರೀತಿ ವ್ಯತ್ಯಾಸಗಳಾಗ ಸಂದರ್ಭ ಇದೆ ಸರ್ ನನಗೆ ವೈ ನನ್ನ ಪ್ರಕಾರ ಅದು ಎಕ್ಸ್ಪೈರ್ ಆಗಿರ್ಬೋದು ಅಥವಾ ಆ ನರ್ಸ್ಗೆ ಗೊತ್ತಿಲ್ಲದೇ ಓವರ್ ಡೋಸೇಜು ಮತ್ತೊಂದು ಮಾಡೋಕ್ಕೆ ಕೊಟ್ಟರು ಇದೇ ರೀತಿಯಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ನಾರಾಯಣ್ ನಾರಾಯಣವ್ರು ಹೇಳ್ದಂಗೆ ನಾನೇ ದೊಡ್ಡ ಚಳವಳಿ ಮಾಡಿದ್ದು ಪೂರ್ಣಿಮ ಮತ್ತು ದನ ಮೂರು ವರ್ಷದ ಪುಟ್ಟು ಬಾಲಕಿ ಅದನ್ನು ಹುಷಾರಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಇಂಜೆಕ್ಷನ್ ಮಾಡಿ ಈಗಲೂ ನಾನು ಫೋಟೋಸಿದೆ ಇವತ್ತು ಇವಾಗ ಸ್ವಾಧೀನ ಉಂಟ ತಿರುತ್ತ ಕಾಲು ಸ್ವಾಧೀನ ಕುಂಟ ತಿರುಗ್ತದೆ ತಿರ್ಗ್ತಾಯಿದೆ ಮುದ್ದುದ್ದ ಹುಡುಗಿ ಅದ್ರ ಬಗ್ಗೆ ನಾವು ಚಳುವಳಿ ಮಾಡಿ ದೂರನ್ನ ಕೊಟ್ಟರೆ ಈಗ ತನಿಖೆ ನಾರಾಯಣವ್ರ ತನಿಖೆ ಮಾಡಿದ್ರೆ ಯಾರು ಡಾಕ್ಟರ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳೇ ಮಾಡಿದ್ದು ಈಗ ಮೆಡಿಕಲ್ ಬೋರ್ಡ್ಗೂ ಅದನ್ನು ಕಳಿಸಿದ್ದಾರೆ ನಾನು ಮೆಡಿಕಲ್ ಬೋರ್ಡ್ಗೆ ನಟರಾಜ್ ಅಂತ ಡೈರೆಕ್ಟರ್ನ ಭೇಟಿ ಮಾಡಿ ಮತ್ತು ಇದ್ದ ಐ ಎಸ್ ಐ ಎ ಎಸ್ ಒಬ್ಬರು ಸರ್ ಅವ್ರ ಹೆಸರು ಜ್ಞಾಪಕ ಬರ್ತಾರೆ ಅವ್ರಿಗೂ ಭೇಟಿ ಮಾಡಿದೆ ಕಮಿಸ್ತಾರೆ ಅವ್ರಿಗೂ ಭೇಟಿ ಮಾಡಿಬಿಟ್ಟು ನಾನು ಸರ್ ಹಿಂಗೆ ಆಗಿದೆ ಒಂದು ವರ್ಷ ಆಯಿತು ಕ್ರಮ ಆಗಿಲ್ಲ ಸರ್ ಆವಾಗ ನೀನು ಒಂದು ಎರಡು ಮೂರು ದಿನದಲ್ಲಿ ಮಾಡ್ತೀನಿ ಅಂತೇಳಿ ನಂಬರ್ ತಕ್ಕಂಡು ಮಾಡಿದ್ರು ಇದ್ದುವರೆಗಾಯಿತು ಆ ಡಾಕ್ಟರ್ ಮೇಲೆ ಕ್ರಮ ಆಗಿಲ್ಲ ವೈದ್ಯರು ಇವ್ರು ಹೇಳಿದ ನಾನು ಇವ್ರ ಬಗ್ಗೆ ಇದೆ ಆರೋಪ ಇದ್ದೀನಿ ನೇರವಾಗಿ ಆರೋಪ ಅಷ್ಟೇ ಸಾಮಾನ್ಯವಾಗಿ ಇವರು ಇವರದ್ದು ಬಿಟ್ಕೊಡಲ್ಲ ಇವರು ಡಾಕ್ಟರ್ ಅವರು ಡಾಕ್ಟ್ರು ಯಾವತ್ತು ನಾವು ಪ್ರಾಮಾಣಿಕವಾಗಿ ಸತ್ಯ ನಿಷ್ಠುರ ಇದಾಗಿ ತಪ್ಪನ ತಪ್ಪು ಅಂತ ಸ್ಥಳೀಯರಾಗಿರುವಂತಹ ಗಣೇಶನವರು ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ ಗಣೇಶ್ ಅವರೇ ನಮಸ್ಕಾರ ಸರ್ ಸರ್ ನಮಸ್ತೆ ಗಣೇಶ್ ಅವರೇ ನೀವು ಕೂಡ ನಂಜನಗೂಡ್ ನಲ್ಲಿ ಇರುವಂತದ್ದು ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಸದ್ಯ ಸರ್ಕಾರಿ ಆಸ್ಪತ್ರೆ ಕೇಂದ್ರದಿಂದ ಆಗಿದೆ ನಿಮ್ಗೆ ಸರ್ ನಂಜನಗೂಡ ನಂದು ಕ್ಲಿನಿಕ್ ಅಲ್ಲಿ ಇಂಜೆಕ್ಷನ್ ಮಾಡಿಸಿ ಎರಡು ವರ್ಷ ಆಯ್ತಾ ಬರ್ತದೆ ಸರ್ ಇನ್ನು ಅದು ಹಾಸ್ಪಿಟಲ್ ಇಂಜೆಕ್ಷನ್ ಮಾಡಿ ನನ್ನಿಂದ ಆಗಿದೆ ಅಂತ ಹೇಳಿ ಎಲ್ಲಾ ಮಾಹಿತಿ ಎಲ್ಲ ತಗೊಂಡು ಮೆಡಿಕಲ್ ಬೋರ್ಡ್ ಗೆ ಕಳ್ಸಿದೀನಿ ಸರ್ ಇನ್ನು ಏನು ಅದಕ್ಕೆ ಇದನ್ನೇ ಕಳ್ಸಿಕೊಟ್ಟಿಲ್ಲ ಸರ್ ರಿಪೋರ್ಟ್ ಕಳಿಸ್ತೀವಿ ಅಂದ್ರೆ ಬರ್ತದೆ ಹೋಗಪ್ಪ ಹೋಗ್ರಿ ಬರುತ್ತೆ ಅಂತೆಲ್ಲ

ಚಾಲಕ ವೈದ್ಯರ ಹತ್ರ ಹೋಗಿ ಏನು ನಮಗೆ ಏನು ನ್ಯಾಯ ಸಿಕ್ಕಿಲ್ಲ ಡಾಕ್ಟರ್ ಡಿ ಎಚ್ಒ ಹತ್ರ ಹೋಗಿದ್ರ ಬಸವರಾಜ್ ಹತ್ರ ಹಾ ಹೋಗಿದ್ವಿ ಸರ್ ಅದು ಬರ್ತ ಹೋಗ್ರಿ ಇವಾಗ ಇವತ್ತೇನೋ ಕಳ್ಸಿದೀವಿ ಬರ್ತೆ ಹೋಗ್ರಿ ಅಂತ ಹೇಳ್ತಾರೆ ಸರ್ ನಾನು ಎರಡು ಮೂರು ತಾರಿ ಹೋಗಿದ್ದೆ ಕರೆಕ್ಟ್ ಆಗಿ ಏನು ಮಾತೇ ಮಾಹಿತಿನೇ ಕೊಡಲ್ಲ ಸರ್ ಎಷ್ಟು ದಿನ ಎಷ್ಟ್ ತಿಂಗಳಾಯ್ತು ಗಣೇಶ್ ಅವ್ರೆ ಘಟನೆ ನಡೆದು ಸರ್ ಇದು ಘಟನೆ ನಡೆದು ಒಂದು ಎರಡು ವರ್ಷ ಆಯ್ತಾ ಅಂತ ಸರ್ ಈಗ ಕಂಪ್ಲೇಂಟ್ ಆಗಿ ಒಂದು ವರ್ಷ ಮೇಲೆ ನಾಲ್ಕು ತಿಂಗಳು ಆಗಿದೆ ಸರ್ ಇಲ್ಲಿ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಹೆಲ್ತ್ ಆಫೀಸರ್ ಯಾರು ಕೂಡ ನಿಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಇಲ್ಲ ಯಾರು ಯೂಸ್ ಮಾಡ್ತಾ ಇಲ್ಲ ಸರ್ ಯಾರು ಸ್ಪಂದಿಸುತ್ತ ಇಲ್ಲ ಜನತತ್ವ ಈ ರೀತಿ ಏನಾದ್ರು ಚಳವಳಿ ಮಾಡಿದ್ರ ಪ್ರತಿಭಟನೆ ಮಾಡಬೇಕಿತ್ತು ನೀವು ಏನಾದರೂ ಆ ರೀತಿ ಸಂಘ ಸಂಸ್ಥೆಗಳ ವಿರುದ್ಧ ಏನಾದರೂ ಹೋಗಿ ಅವ್ರ ಜೊತೆ ಸೇರಿಕೊಂಡು ಪ್ರತಿಭಟನೆ ಮಾಡಿದ್ರಾ ಯಾರಾದ್ರೂ ಸಂಘ ಸಂಸ್ಥೆಗಳ ಜೊತೆ ತಾಲೂಕು ಆಡಳಿತಾಧಿಕಾರಿಗಳಾಗಿರ್ಬೋದು ಮಾಡಿದ್ರು ಏನು ನಮ್ಗೆ ಪೈಸೆ ಸಿಗ್ತಾ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ಓಕೆ ಅಂದ್ರೆ ಇದು ಕೂಡ ಆಗಿರೋದು ಖಾಸಗಿ ಆಸ್ಪತ್ರೆ ವೈದ್ಯರದಿಂದ ಅಂತ ಹೇಳ್ತೀರಾ ಓಕೆ ಧನ್ಯವಾದ ಗಣೇಶ್ ಅವರೇ ಎಸ್ ಕೇಳಿಸ್ಕೊಂಡು ನೀವು ಕೂಡ ವಿಜಯಕುಮಾರ್ ಅವರೇ ಅವರು ಕೂಡ ಹೇಳಿದ್ರು ಖಾಸಗಿ ಕ್ಲಿನಿಕ್ಗೆ ಹೋಗಿದ್ರೆ ಈಗ ಮಗು ಸ್ವಾಧೀನನೇ ಕಳ್ಕೊಬಿಟ್ಟಿದೆ ನಾನು ಏನು ಮಾಡಲಿ ಅಂತ ಹೇಳ್ತಾರೆ ಎರಡೂ ವರ್ಷ ಆಗ್ತಾ ಬಂದಿದೆಯಂತೆ ಒಬ್ಬರು ವೈದ್ಯಾಧಿಕಾರಿಗಳು ಏನೋ ರೆಸ್ಪಾನ್ಸ್ ಇಲ್ಲ ಅಂತಾರೆ ಯಾರ ಹತ್ರ ಹೋಗ್ತಾರೆ ಅಂತ ಬಡವರು ನಾನು ಎರಡು ಸರಿ ಕರ್ಕೊಂಡೋಗಿ ನಂದೇ ಕೇಳ ನಾನು ನನ್ನ ಹತ್ರನೇ ಯಾರೋ ಹೇಳಿದ್ರು ಬೇರೆಯವ್ರ ಹತ್ರ ಹೋದ್ರಾಗಲ್ಲ ವಿಜಯಕುಮಾರ್ ಹತ್ರ ಹೋಗಿದ್ರು ಬಗ್ಗೆ ಸ್ವಲ್ಪ ತಿಳಿದಾರೆ ಈಗ ನನಗೆ ಭಾಳ ನೋವಾಗ್ತದೆ ಇಷ್ಟೆಲ್ಲ ಹೋರಾಟ ಮಾಡಿ ಕಮಿಷನರು ಮತ್ತು ಮನ್ ಮೊನ್ನೆ ಇದಕ್ಕೆ ರೀಸೆಂಟಾಗಿ ಮೊನ್ನೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿ ನಂಜನಗೂಡನ್ನು ಎರಿಗೆ ಆಸ್ಪತ್ರೆ ಉದ್ಘಾಟನೆ ಮಾಡಲಿಕ್ಕೆ ಬಂದರು ಆವಾಗ ನಾನು ಅಷ್ಟೊಂದು ಬಲವಂತವಾಗಿ ಪೊಲೀಸ್ನವ್ರ್ಗೆ ಹೇಳಿ ಇವ್ರನ್ನೂ ಕರ್ಕೊಂಡೋಗಿ ಮಾನ್ಯ ರಮೇಶ್ ಕುಮಾರ್ ಅವ್ರಿಗೆ ನೇರವಾಗಿ ಮನವಿ ಕೊಟ್ಕೊಂಡು ಅಲ್ಲೇ ಬಸವರಾಜ್ ಡಿ ಎಚ್ ಅವರಿಗೆ ನೇರವಾಗಿ ಅವರು ನಿರ್ದೇಶನ ಕೊಟ್ಟರು ಏನಪ್ಪ ನೋಡಿ ಅವ್ರು ಅದೊಂದು ವ್ಯವಸ್ಥೆ ಸರಿಪಡಿಸೋದೇನು ಯಾಕೆ ಹಿಂಗಾಗಿದೆ ಕ್ರಮ ತಕ್ಕು ಅಂತ ಹೇಳಿದರು ಆದರೆ ಇವ್ರು ಹೇಳ್ತಾರೆ ಈ ಮಹಾನ್ ಭಾವರು ನಮ್ಮ ಡ ಇವರಿಗೆ ನಾ ಏನು ಮಾಡಲಿ ವಿಜಯ್ ಕುಂಬಾರ್ ನಾನು ಒಬ್ಬ ಮೇಲ್ ಉಸ್ತುವಾರಿ ಅಧಿಕಾರಿ ರಿಪೋರ್ಟ್ ಕೊಡೋದಷ್ಟೇ ಈಗ ಆಲ್ರೆಡಿ ತನಿಖೆ ಮಾಡಿದೀವಿ ತನಿಖೆ ಮಾಡಿ ಅದನ್ನ ನಾನು ಮೆಡಿಕಲ್ ಬೋರ್ಡ್ ಕಳಿಸಿವಿ ಅವರು ಅದರ ಸತ್ಯ ಸತ್ಯರ ಬಗ್ಗೆ ಅವ್ರಿಗೆ ಒಂದು ತನಿಖೆ ಮಾಡಕ್ಕೆ ಒಂದು ಆರೋಗ್ಯ ಇಲಾಖೆ ತನಿಖೆ ಮಾಡಿ ರಿಪೋರ್ಟ್ ಇನ್ನ ಮೆಡಿಕಲ್ ಬೋರ್ಡ್ ಅಂತ ಇದೆ ಅಲ್ಲಿ ಕಳಿಸ್ಬಿಟ್ಟಿದ್ರೆ ಆ ಮೆಡಿಕಲ್ ಬೋರ್ಡ್ ಈಗ ಇದನ್ನ ತಪ್ಪು ಅವರೊಂದ್ ತನಿಖೆ ಮಾಡ್ಬೇಕಂತ ಆ ತನಿಖೆ ಮಾಡಿ ನಂತರವಾಗಿ ಕಡೆ ತೀರ್ಮಾನ ಎಲ್ಲ ರಿಪೋರ್ಟ್ ಮೋಸ್ಟ್ಲಿ ಬರಷ್ಟು ಅದಕ್ಕೆ ವ್ಯವಸ್ಥೆ ಸರಿ ಇಲ್ಲ ಸರಿ ಸರ್ಕಾರದ ಗೊತ್ತಿದೆ ಅದಕ್ಕಾಗಿ ಮನೆ ರಮೇಶ್ ಕುಮಾರ್ ಅವರು ಹೋದ್ ಸರಿ ಒಂದು ಕಾಯ್ದೆ ತಂದ್ರು ಕಾಯ್ದೆ ತಂದ್ರು ಅದಕ್ಕೆ ಎಷ್ಟು ಅವತಾರ ಆಡಿದ್ರು ಡಾಕ್ಟರ್ ಎಲ್ಲ ಸೇರಿಕೊಂಡು ಅದನ್ನ ಇದು ಮಾಡಬೇಕು ಅಂತ ಯಾವ ತಂದ ಉದ್ದೇಶನೂ ಒಳ್ಳೇದಾಗಿತ್ತು ಆದ್ರೂ ಸುಧಾ ಈ ಒಂದು ವಿಷಯದಲ್ಲಿ ಸರ್ಕಾರಗಳು ಮತ್ತೆ ಅಲ್ಲಿನ ಜನಪ್ರತಿನಿಧಿ ಒಳಗಡೆ ಇರತಕ್ಕಂಥ ಬೇರೆ ಬೇರೆ ಸಚಿವರುಗಳಾಗಿರ್ಬೋದು ಶಾಸಕರುಗಳು ಅದೊಂದು ಇಷ್ಟೇ ಇಲ್ಲ ಕಾರಣ ಇಷ್ಟೇ ಅವರ ಒಂದು ಹಾಸ್ಪಿಟ್ಲ್ಗಳು ಜೆ ಡಿ ಎಸ್ ಅವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿಯಲ್ಲಿ ಇದ್ದಾರೆ ಎಲ್ಲರೂ ಎಮ್ ಎಲ್ ಎ ಎಂ ಪಿಗಳು ಮತ್ತು ಮನ್ ಮಂತ್ರಿಗಳವರ ಒಂದು ಕೆಲವೊಂದು ಖಾಸಗಿ ಆಸ್ಪತ್ರೆಗಳಿವೆ ನಾಳೆ ದಿನ ಈ ರೀತಿ ಕಾಯ್ದೆಗಳು ಬಂದ್ಬಿಟ್ಟು ನಾಳೆ ನಮಗೆ ಅವ್ರಿಗೆ ಎಲ್ಲಿ ಕೂತು ಬರುತ್ತೆ ಹೌದು ಸರ್ ಈ ಕಾಯ್ದೆಗೋಸ್ಕರ ಸಾರ್ವಜನಿಕವಾದಂತಹ ಒಂದು ಉಪಯೋಗಕ್ಕೆ ಬರುವಂತ ಕಾಯ್ದೆಗಳನ್ನ ಜಾರಿ ತರ ಜಾರಿ ತರ ನೋಡಿ ಇದಕ್ಕೋಸ್ಕರ ಮಾಡ್ತಾ ಇರೋದು ಯಾಕೆ ಹುಡುಗಿ ಕೇಸನ್ನ ಯಾಕೆ ಅಂತಂದ್ರೆ ಅವ್ರು ಗೊತ್ತಿ ಸರ್ಕಾರಕ್ಕೂ ಗೊತ್ತಿದ್ದು ಈ ಒಂದು ಕೇಸ್ ಫೈಲ್ ಒಂದಿನ ಸರ್ಕಾರಕ್ಕೆ ಗೊತ್ತಿದೆ ಸರ್ ಗೊತ್ತಿದೆ ಸರ್ ಗೊತ್ತಿದ್ರು ಯಾಕೆ ಇದನ್ನ ನಿರ್ಧಾರ ತಕೊಂಡ್ರೆ ಇವರೇ ಕಾರಣಗಳು ಸರ್ಕಾರದಲ್ಲೂ ವೈಫಲ್ಯ ಎದ್ದು ಕಾಣ್ತಾ ಇದೆ ಇದರ ಬಗ್ಗೆ ಗಂಭೀರ ಚಿಂತನೆಗಳನ್ನ ಈಗಿನ ಸರ್ಕಾರ ಮಾಡಬೇಕು ಮತ್ತೆ ಕ್ರಮಬದ್ಧವಾಗಿ ಯೋಗ್ರು ಇವರು ಕೂಡ ಒಂದ್ ರೀತಿ ನೋವನ್ನ ಇಟ್ಕೊಂಡು ವೈದ್ಯಾಧಿಕಾರಿಗಳಾಗಿರ್ಬೋದು ವೈದ್ಯರ ಬೋರ್ಡ್ ಅಲ್ಲಿ ನೀವು ಹೇಳಿದ ಸಾಕಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ ಈ ರೀತಿನೇ ಫಾಲೋ ಮಾಡಬೇಕು ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಅದನ್ನ ಅವಾಯ್ಡ್ ಮಾಡೋಕೆ ಪ್ರಿಕಾಷನ್ಸ್ ತಗೋಬಹುದು ಅಂತ ಇದನ್ನ ತಗೋಬಹುದಿತ್ತಲ್ವಾ ಡಾಕ್ಟರ್ಸ್ ಈ ರೀತಿಯಾಗಿ ಅಪ್ಸ್ಕ್ಯಾಂಡ್ ಆಗದೆ ಎಷ್ಟು ಸರಿ ನೋಡಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇಡೀ ಸಮಾಜನೇ ಕೆಟ್ಟೋಗಿದೆ ಇವತ್ತು ಇಡೀ ಸಮಾಜನೇ ಕೆಟ್ಟೋಗಿದೆ ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ದರೆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿದ್ದಾವೆ ಇವತ್ತು ರಾಜಕೀಯ ವ್ಯವಸ್ಥೆನೇ ಸ್ವಜನ ಪಕ್ಷಪಾತ ಭ್ರಷ್ಟತೆ ಇವೆಲ್ಲವಿಂದ ಹದಗೆಟ್ಟೋಗಿದೆ ಈ ರಾಜಕೀಯ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ನಾಯಕತ್ವ ಬಿಗಿಯಾಗಿದ್ದರೆ ಮಾತ್ರ ಬೇರೆ ಎಲ್ಲ ಕ್ಷೇತ್ರಗಳು ಸರಿಯಾಗಿರ್ತವೆ ಯಾವಾಗ ಇಷ್ಟೊಂದು ಹದಗೆಟ್ಟು ಹೋಗಿದೆಯೋ ಇಲಾಖೆ ಎಲ್ಲ ಇಲಾಖೆಗೂ ಇದೆ ಇದು ವೈದ್ಯಕೀಯ ಕ್ಷೇತ್ರ ಏನದಿಂದ ಹೊರತಾಗಿಲ್ಲ ಅದನ್ನು ನನ್ನ ಸ್ನೇಹಿತರು ಹೇಳಿದಂಥದ್ದು ನ್ಯೂನತೆಗಳು ಇರೋದನ್ನು ನಾನು ಒಪ್ಕೊಳ್ತೇನೆ ಆದರೆ ಇದಕ್ಕೆಲ್ಲ ಕಾರಣ ಹದಗೆಟ್ಟು ರಾಜಕೀಯ ವ್ಯವಸ್ಥೆ ಒಬ್ಬ ವೈದ್ಯನ ಕಷ್ಟ ಏನಿದೆ ಅನ್ನೋದನ್ನು ಇನ್ನೊಂದು ಮುಖ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳೋದಕ್ಕೆಲ್ಲ ನಾನು ಸಹಮತ ಇದೆ ಈಗ ಅವ್ರು ಹೇಳಿದ್ರು ಒಂದು ಹುಡುಗಿದು ಕಾಲು ಹೋಯಿತು ಇಂಜೆಕ್ಷನ್ ಕೊಟ್ಟು ಅದು ನೆಗ್ಲಿಜೆನ್ಸ್ ಯಾಕೆ ಏಕೆಂತಂದರೆ ಅವ್ರು ಹೇಳೋ ರೀತಿ ನಾನು ನೋಡಿಲ್ಲ ಪರೀಕ್ಷೆ ಮಾಡಿದ್ರೆ ನಾನು ಏನು ಹೇಳೋಕ್ಕಾಗಲ್ಲ ಅದು ಅವ್ರು ಹೇಳ್ತಾ ಇರೋ ನಿಜನೇ ಆದರೆ ಇಂಜೆಕ್ಷನ್ ಕೊಟ್ಟ ಮೇಲೆ ಕಾಲು ಹೋಯ್ತು ಅಂದರೆ ನರ ಕೊಟ್ಟಿದ್ದಾರೆ ಇಂಜೆಕ್ಷನ್ ಅಂದ್ರೆ ಅಲ್ಲ ಒಂದು ನಿಮಿಷ ಅಂಥ ವೈದ್ಯನಿಗೆ ಶಿಕ್ಷೆ ಆಗಲೇಬೇಕು ನಾವು ಯಾವತ್ತೂ ಕೂಡ ಅಂಥವ್ರನ್ನ ಶಿಕ್ಷೆ ಮಾಡಲಿಕ್ಕೆ ವ್ಯವಸ್ಥೆ ಸರಿ ಇಲ್ಲ ನೀವು ವ್ಯವಸ್ಥೆ ವಿರುದ್ಧ ಹೋರಾಡಿ ಹೋಗಿದೆ ಅಂತಂತಂದ್ರೆ ಅದು ಸಯಾಟಿಕ್ ನರ್ವ್ ಅಂತ ಒಂದು ನರ್ವ್ ಬರುತ್ತೆ ಆ ನರ್ವ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಸೊ ಹೀಗಾಗಿ ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ಆ ರೀತಿ ಇವತ್ತು ಮೆಡಿಕಲ್ ಕಾಲೇಜನ್ನು ಜಾಸ್ತಿ ತೆಗೆದುಬಿಟ್ಟಿದ್ದಾರೆ ಸೊ ಎಲ್ಲ ಡೊನೇಷನನ್ನು ಮೆಡಿಕಲ್ ಕಾಲೇಜುಗಳು ಬಂದಿದ್ದಾವೆ ಈಗ ನಾವು ಈ ಸರ್ಕಾರ ಯಾತಕ್ಕೆ ಇದನ್ನು ಮಾಡ್ತೇವೆ ಅಂತಂದರೆ ಹಳ್ಳಿಗಾಡಿಗೆ ವೈದ್ಯರು ಹೋಗ್ತಾ ಇಲ್ಲ ಆಮೇಲೆ ಪಾಪ್ಯುಲೇಷನ್ಗೆ ತಕ್ಕಂಥ ವೈದ್ಯರುಗಳಿಲ್ಲ ಈ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ವೈದ್ಯಕೀಯ ಕಾಲೇಜುಗಳನ್ನ ತೆಗಿಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲ ಸರ್ಕಾರಕ್ಕೆ ತಾನೇ ತೆಗಿಲಿಕ್ಕೆ ಶಕ್ತಿ ಇಲ್ಲ ಹೀಗಾಗಿ ಖಾಸಗಿಯವರಿಗೆ ಕೊಟ್ಟರು ಖಾಸಗಿ ಖಾಸಗಿಯವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂದರೆ ಇವತ್ತು ಇನ್ನೂರು ಇನ್ನೂರೈವತ್ತು ಕೋಟಿ ರೂಪಾಯಿ ದುಡ್ಡು ಬೇಕು ಅವನು ಬಂಡವಾಳ ಹೂಡಿದವರು ಅವ್ರು ಬಂಡವಾಳ ತೆಗೆದುಕೊಳ್ಳೇಬೇಕು ಸೊ ಹೀಗಾಗಿ ವೈದ್ಯರುಗಳೆಲ್ಲರೂ ಕೂಡ ಈ ಒಂದು ಸಂಖ್ಯೆಯಿಂದ ವೈದ್ಯಗಳು ಖಾಸಗಿ ವೈದ್ಯಕೀಯ ಕಾಲೇಜಿಂದ ಏನು ಇದ್ದಾರೋ ಇವತ್ತು ಅಲ್ಲಿ ಸರಿಯಾಗಿ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಟ್ರೈನಿಂಗ್ ಆಸ್ಪತ್ರೆಗಳಿಲ್ಲ ಹೀಗಾಗಿ ಅಧ್ಯಕ್ಷ ವೈದ್ಯರುಗಳು ಬರ್ತಾ ಇರ್ತಕ್ಕಂಥದ್ದು ಇರುವಂಥ ಇರುವಂಥ ಸಂಘಟನೆ ಅದಕ್ಕೆ ಈ ಎಂಥೇ ರಾಜಕೀಯ ವ್ಯವಸ್ಥೆನೇ ಬ್ಲೇಮ್ ಮಾಡಬೇಕು ನಾವು ಸಮಾಜನೇ ವ್ಯವಸ್ಥೆನೇ ಬ್ಲೇಮ್ ಮಾಡಬೇಕು ಇಷ್ಟಾದ್ರೂ ಕೂಡ ಒಬ್ಬ ವೈದ್ಯ ನಾ ನಾನು ಭಾರತೀಯ ವೈದ್ಯಕೀಯ ಸಂಘದಲ್ಲಿದ್ದೀನಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲಲ್ಲಿ ಇದನ್ನ ನೋಡಿದ್ದೀನಿ ನಮ್ಮ ಸ್ನೇಹಿತರು ಹೇಳೋದಲ್ಲ ನಿಜವಾಗ್ಲೂ ನೀವು ದಯವಿಟ್ಟು ವೈದ್ಯರ ಮೇಲೆ ನಿಜವಾಗ್ಲೂ ಕೂಡ ಶೇಕಡ ಇವತ್ತು ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಒಬ್ಬ ವೈದ್ಯ ನಿಜವಾಗ್ಲೂ ನೀವೇ ಅವ್ರ ತೊಂಬತ್ತು ಭಾಗ ಅವನ ಸೇವೆಯಲ್ಲಿ ಸ್ವಲ್ಪ ನಿಷ್ಪ್ರತ ಇರುತ್ತೆ ಸರ್ಕಾರಿ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಹೇಳಿದ್ರು ಕರೆಕ್ಟ್ ಅವ್ರು ಹೇಳಿದ್ದು ಜ್ವರ ಅಂದು ಎಕ್ಸಾಮಿನೇಷನ್ ಮಾಡಲ್ಲ ತಲೆನೋವು ಒಂದು ಎಕ್ಸಾಮಿನೇಷನ್ ಮಾಡಲ್ಲ ಹಂಗೆ ಬರ್ಕೊಡ್ತಾರೆ ಅದು ಸತ್ಯ ಇದೆ ಅದರಲ್ಲಿ ಅದನ್ನು ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ ಯಾತಕ್ಕೆ ಹಿಂಗೆ ಇದೆ ಅಂತಂದರೆ ನೋಡಿ ಕರ್ನಾಟಕದಲ್ಲಿ ಒಂದು ಲಕ್ಷ ವೈದ್ಯರಿದ್ದಾರೆ ಒಟ್ಟು ಟೋಟಲ್ ನಂಬರ್ ಆಫ್ ಅದರಲ್ಲಿ ಖಾಸಗಿ ಸರ್ಕಾರಿ ವೈದ್ಯರೂ ನಾಲ್ಕೇ ಸಾವಿರ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರ್ಕಾರಿ ವೈದ್ಯರು ನಾಲ್ಕೇ ಸಾವಿರ ನಾಲ್ಕು ಸಾವಿರ ವೈದ್ಯರು ಇನ್ನು ಬಾಕಿ ಎಲ್ಲಿದ್ದಾರೆ ಖಾಸಗಿ ವೈದ್ಯರು ಇದ್ದಾರೆ ಈಗ ನಲ್ಲ ನಂಜನಗೂಡಿನ ನಿಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನಿಗೆ ದಿನ ಎಷ್ಟು ಪೇಷಂಟ್ ಅವ್ರು ನೋಡ್ತಾರೆ ಅನ್ನೋದನ್ನ ನೀವು ದಯವಿಟ್ಟು ಒಬ್ಬ ವೈದ್ಯ ಒಂದು ದಿನಕ್ಕೆ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿದ್ರೆ ಐವತ್ತು ಜನ ಪೇಶೆಂಟ್ ನೋಡ್ಬೋದು ಅಷ್ಟೇ ಪ್ರಾಪರ್ ಎಕ್ಸಾಮಿನ್ ಪ್ರಾಪರ್ ಎಕ್ಸಾಮಿನ್ ಮಾಡಲಿಕ್ಕೆ ಇವನು ಅವನಿಗೆ ನೂರು ಜನ ಇನ್ನೂರು ಜನ ಆದಾಗ ಅವ್ನು ಏನು ಮಾಡ್ತಾನೆ ಹೆಂಗೆ ಎಕ್ಸಾಮಿನ್ ಮಾಡ್ತಾನೆ ಅವ್ರು ನೋಡದೇ ಇದ್ರೆ ಬೈತಾರೆ ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ನಮಗೆ ಸಿಂಪ್ಟಮ್ ಡಯಾಗ್ನೋಸಿಸ್ ಅಂತ ಇದೆ ಅಂದರೆ ರೋಗಿಯ ತೊಂದರೆಗಳನ್ನೇ ಕೇಳ್ಬಿಟ್ಟು ಒಂದು ಅನುಮಾನ ಪಟ್ಟು ಡಯಾಗ್ನೋಸ್ ಮಾಡುವಂಥದ್ದು ಅದು ಕೂಡ ಒಂದು ವೈಜ್ಞಾನಿಕ ಕೇಳೋದು ಇಲ್ಲವ ಇಲ್ಲ ಅದು ಹೀಗಾಗಿ ದಯವಿಟ್ಟು ನನಗೆ ಇದಕ್ಕೆ ಕಾರಣ ಏನು ಅಂತಂದರೆ ಸಿಬ್ಬಂದಿಯ ಕೊರತೆ ಅಲ್ಲಿ ಈಗ ಇಂಜೆಕ್ಷನ್ ಹೇಳಿದ್ರು ನಮ್ಮ ಸ್ನೇಹಿತರು ಇಂಜೆಕ್ಷನ್ ಕೊಡೋದು ಡಾಕ್ಟ್ರಿಗೆ ಕೆಲಸ ಅಲ್ಲ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಹೇಳಿದೆ ಎಲ್ಲ ಹೇಳಿದೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಅವನಿಗೆ ಪುರ್ಸತ್ತಿರೋದಿಲ್ಲ ಇರೋದಿಲ್ಲ ಎಲ್ಲರೂ ಅವನೇ ಎಕ್ಸಾಮಿನ್ ಮಾಡಬೇಕು ನೋಡಬೇಕು ಅವ್ನಿಗೆ ಪುರ್ಸತ್ತಿರಲ್ಲ ಇರಲ್ಲ ಸೊ ಹಾಗಾಗಿ ಏನಕ್ಕೆ ಸಿಸ್ಟರ್ಗಳು ಸ್ಟಾಫ್ಗಳು ಟ್ರೈನಿಂಗ್ ಸಿಸ್ಟರ್ಗಳು ಕೊಡ್ತಾರೆ ಆಮೇಲೆ ಸಾಮಾನ್ಯವಾಗಿ ಸಿಸ್ಟರ್ಗಳು ಅದನ್ನು ನೋಡೇ ಕೊಡಬೇಕು ಅದ್ಯಾವು ಎಕ್ಸ್ಪೈರಿ ಡೇಟ್ ಇದ್ರೆ ಏನು ಅದಕ್ಕೆ ನೋಡ್ಲಿಲ್ಲ ಅಂತಂದ್ರೆ ಅವಳು ನೆಗ್ಲಿಜೆನ್ಸ್ ಅದು ನೋಡ್ದನೇ ಕೊಟ್ಟಿದೆ ಹಾಗೇ ಇಲ್ಲ ಅಂತ ಹೇಳಕ್ ಆಗಲ್ಲ ಇದನ್ನ ಆಮೇಲೆ ಸರ್ಕಾರಿ ವ್ಯವಸ್ಥೆನಲ್ಲಿ ಹೇಗಿದೆ ಇವತ್ತು ಅಂತಂದ್ರೆ ಆ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಾರಲ್ಲ ಅದರಲ್ಲಿ ಬೇಕಾದಷ್ಟು ನ್ಯೂನತೆಗಳಿದೆ ಸರ್ಕಾರ ಕೋಟ್ಯಾಂತರ ದುಡ್ಡು ಖರ್ಚು ಮಾಡ್ತಾ ಇದ್ದೇವಿನ ಅದು ಸದುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ನಿಮಗೆ ಡಾಕ್ಟರ್ ಸರ್ಕಾರದ ಗಮನಕ್ಕೆ ಎಲ್ಲ ತರ್ತಾರೆ ಒಬ್ಬ ವೈದ್ಯನಾದಂಥವನಿಗೆ ಸರ್ಕಾರಿ ಗಮನಕ್ಕೆ ಅಷ್ಟದು ಏನು ಪೇಪರ್ ಒಂದು ನೋಟ್ ಹಾಕಿಬಿಟ್ಟು ಕೂತ್ಕೊಳ್ತಾರೆ ಒಂದು ಪಿ ಸಿಗೆ ಇವತ್ತು ಒಂದು ಲಕ್ಷ ರೂಪಾಯಿ ಔಷಧಿ ಕೊಡ್ತಾರೆ ಸರ್ಕಾರದಿಂದ ಎಷ್ಟು ದಿನಕ್ಕೆ ಬರುತ್ತೆ ಅದು ಮೂರು ತಿಂಗಳಿಗೆ ಖಾಲಿ ಆಗೋಗುತ್ತೆ ಇನ್ನು ಒಂಬತ್ತು ತಿಂಗಳು ಅವ್ನು ನಡೆಸ್ಬೇಕಲ್ಲ ಅವ್ನು ದುಡ್ಡಲ್ಲಿ ತಂದು ಹಾಕಿರ್ತಾನೆ ಯಾಕೆ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆ ದುಡ್ಡು ತಗೋತಾರೆ ಅನ್ನೋದಕ್ಕೆ ದಯವಿಟ್ಟು ಇದು ಹಿನ್ನೆಲೆ ಇದೆ ಇದು ಧನದಾಹಿ ವೈದ್ಯಗಳು ಇದ್ದಾರೆ ಅದನ್ನ ಜನಸ್ನೇಹಿ ವೈದ್ಯರು ಇದ್ದಾರೆ ಇನ್ನು ಒಂಬತ್ತು ತಿಂಗಳು ಅವ್ರ ಕೈಯಿಂದ ದುಡ್ಡು ಹಾಕಿ ಔಷಧಿಗಳು ತಂದಿಟ್ಕೊಂಡು ಅವರು ಅಲ್ಲಿ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿ ನಿಜವಾಲು ವಿರಳಾತಿ ವಿರಳ ಅಂತ ಹೇಳಬಹುದು. ಕೆಲವೊಬ್ಬರು ಒಂದಿರ್ತಾರೆ ಅಂತ ಹೇಳಿ. ಇಲ್ಲ ಇಲ್ಲ ಅಂದ್ರೆ ದುಡ್ಡು ತಗೋತಾರೆ ದುಡ್ಡು ಯಾರು ಯಾರ್ ಫುಕ್ಷನ್ ಮಾಡ್ತಾ ಇಲ್ಲ ಅವರವೇ. ಇನ್ವೆಸ್ಟ್ ಮಾಡಿ ತಗೊಳ್ಳುತ್ತಾರೆ. ಇನ್ವೆಸ್ಟ್‌ಮೆಂಟ್ ಮಾಡಿ ಅದಕ್ಕಿಂತ ಎರಡರಷ್ಟು ತಗತಾ ಇರ್ಬೋದು ನಮಗೆ ಗೊತ್ತಿಲ್ಲ. ಇದಕ್ಕೆ ಮಧ್ಯ ಏನು ಅಂತಂದ್ರೆ ಈಗ ನಾ ಸ್ನೇಹಿತ ಹೇಳಿದ್ರು ನೀವು ಪನಿಷ್ ಮಾಡಿ ಆ ಕನ್ಸರ್ನ್ ಎಂಎಲ್ಎ. ಆ ಕನ್ಸರ್ನ್ ಎ ಈಗ ರಾಜಕೀಯ ಅಧಿಕಾರಿಯ ಮುಂದ ಆ ಒಬ್ಬ ಒಬ್ಬ ಒಯ್ ನೀವು ಪನಿಷ್ ಮಾಡಿ ಭಯ ಬರುತ್ತೆ. ಆಮೇಲೆ ನೀವು ಇವೆಲ್ಲ ಇದ್ದಾಗ ನಾವು ಅವ್ರವ್ರನ್ನೇ ರಕ್ಷಣೆ ಮಾಡ್ತಾರೆ ಅಂತೇಳಿ ಏನೋ ಅಲ್ಲೊಂದು ಇಲ್ಲೊಂದು ಆಗ್ಬೋದು ಈಗ ಇವ್ರು ಹೇಳೋದಲ್ಲ ಕಾಲು ಹೋಯ್ತು ಅಂತ ಅದನ್ನ ಯಾವ ಡಾಕ್ಟ್ರೂವೇ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಅಥವಾ ಮೆಡಿಕಲ್ ಬೋರ್ಡ್ ಬಂದ್ರೆ ಯಾರೂ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನ್ಯೂರಾಲಜಿಸ್ಟ್ ಪರೀಕ್ಷೆ ಮಾಡಿಸಿ ನ್ಯೂರಾಲಜಿಸ್ಟಲ್ಲಿ ಇ ಎಮ್ ಜಿ ಎನ್ ಎಮ್ ಜಿ ಮಾಡಿಸಿ ಎಲ್ಲ ಮಾಡಿ ರಿಪೋರ್ಟ್ ಬಂದ್ರೆ ಯಾವ ಕಾರಣಕ್ಕೂ ಬರೆಯೋಕ್ಕಾಗಲ್ಲ ಓಕೆ ಎಲ್ಲ ರೀತಿಯಾದಂತಪೋರ್ಟ್ ಏನಂದರೆ ಒಟ್ಟಾರೆ ಹೇಳೋದಾದ್ರೆ ವೈದ್ಯರುಗಳು ಎಲ್ಲೆಲ್ಲೋ ಇದ್ದಾರೆ ಅದರ ನ್ಯೂನತೆಗಳ ಆ ನ್ಯೂನತೆಗಳು ಸರಿ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ರೀತಿ ಸರ್ಕಾರದ ಹಂತದಲ್ಲಿ ವ್ಯವಸ್ಥೆ ಏನು ಮಾಡಬೇಕು ಸರ್ಕಾರಿ ವೈದ್ಯರಲ್ಲಿ ಹೇಳಿದ್ನಲ್ಲ ನಾಲ್ಕು ಸಾವಿರ ಜನ ಸರ್ಕಾರಿ ವೈದ್ಯರು ಇದ್ದಾರೆ ನಾಲ್ಕು ಸಾವಿರ ಜನ ಸರ್ಕಾರ ಇಟ್ಕೊಂಡು ಆರು ಕೋಟಿ ಜನಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತಾ ಖಂಡಿತ ನಮ್ಮ ಸ್ನೇಹಿತ ಹೇಳಿದ್ರು ರಮೇಶ್ ಕುಮಾರ್ ಅವರು ಒಂದು ಇದು ಮುಂದಿನ ದಿನಗಳಲ್ಲಿ ಈ ನಮ್ಮ ಆರೋಗ್ಯ ವ್ಯವಸ್ಥೆನೇ ಅನಾರೋಗ್ಯಕ್ಕೆ ಇದು ಮಾಡುತ್ತೆ ಖಂಡಿತ ಕೆಲಸ ಕಲ್ಸ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ ಹಾಗಿದ್ರೆ ಗೊತ್ತಿದ್ರು ಕೂಡ ಜನಪ್ರತಿನಿಧಿಗಳು ಯಾಕೆ ಇದ್ರ ಹತ್ರ ಗಮನ ಹರಿಸ್ತಾ ಇಲ್ಲ ಒಬ್ಬರಿಗೆ ಒಂದು ಆಕ್ಷನ್ ಅನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಿಕ್ಕ ಬೇರೆ ಈ ರೀತಿಯಾದಂತಹ ವೈದ್ಯರಿಗೆ ಇದು ಪಾಠ ಆಗುತ್ತೆ ಈ ಕುರಿತಾದ ಮಾತುಕತೆ ಮುಂದುವರ್ತೀವಿ ಚಿಕ್ಕಬ್ರೇಕ ನಂತರ ವಿರಾಮ ನಂತರ ಮತ್ತೆ ಸ್ವಾಗತ ಮಾತುಕತೆಯನ್ನು ಮುಂದುವರಿಸೋಣ ಎಸ್ ವಿಜಯ್ ಕುಮಾರ್ ಅವರೇ ಒಂದು ರೀತಿಯಾಗಿ ನಾವು ಕೂಡ ನೋಡ್ತಾನೆ ಹೋದರೆ ನಮ್ಮ ವ್ಯವಸ್ಥೆ ಹಾಳಾಗಿದ್ದೆ ಇದೆಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ ಹಾಗಿದ್ರೆ ತಾಲೂಕಿನಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳೇ ಇಲ್ವಾ ನಿಮ್ಮ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಾನೆ ಇಲ್ವಾ ಹಾಗಿದ್ರೆ ನೀವು ಜನಪ್ರತಿನಿಧಿಗಳ ಗಮನವನ್ನ ಸೆಳೆಯುವಂತ ಕಾರ್ಯಕ್ರಮ ಎಲ್ಲೂ ಕೂಡ ಮಾಡ್ತಾ ಇಲ್ವಾ ಹಾಗಿದ್ರೆ ಸರಿಗ ಡಾಕ್ಟರ್ ವೈದ್ಯರ ಸಮಸ್ಯೆಗಳ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆನೆ ಮಾತಾಡುದು ಗ್ರಾಮೀಣ ಪ್ರದೇಶಗಳು ಹೋದ್ರೆ ಅಲ್ಲೇ ಆಗ್ತದ ಡಾಕ್ಟರ್ ಗಳಿಗೆ ಬಹಳ ಸಮಸ್ಯೆಗಳಿದೆ ಅಂತ ಒಂದು ಹೇಳ್ತೀನಿ ಯಾವುದೇ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟ್ರ್ ಮೇಲೆ ಅಲ್ಲೇ ಮಾಡಿದವ್ರಿಗೆ ಇಷ್ಟು ವರ್ಷ ಸಿಗ್ಸೆ ಇಷ್ಟು ದಂಡ ಕಟ್ಟಬೇಕು ಅಂತಿದ್ದೀವಿ ಹೊರತು ಬಂದ ರೋಗಿಗಳಿಗೆ ಮೆಡಿಕಲ್ ಆಗಲಿ ಅಥವಾ ಸರಿಯಾಗಿ ನೋಡಲಿಲ್ಲ ಅಂತಂದರೆ ನಿಮಿಷ ಕೇಸ್ ಆಗಿದೆ ಅಂತ ಹಾಕ್ಬೇಕು ಅಂತ ಅವರು ಎಲ್ಲಿ ಯಾವ್ದಾರು ಹಾಸ್ಪಿಟ್ಲಲ್ಲಿ ಬೋರ್ಡ್ ಒಂದು ನಿಮಿಷ ಒಂದು ನಿಮಿಷ ಸರ್ ನೋಡಿ ನಾವು ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟ್ ಬೋರ್ಡ್ ಸಿಕ್ಕದೆ ಅದು ಅಲ್ವ ಸರ್ ಮತ್ತು ಇನ್ನೊಂದು ಏನಂತಂದ್ರೆ ಹೇಳಿದ್ರು ನಮ್ಮ ಡಾಕ್ಟ್ರು ವೈದ್ಯರಿಗೆ ಬಹಳ ಸಮಸ್ಯೆ ಇದೆ ಅಂತ ಅಷ್ಟು ಸಮಸ್ಯೆಗಳಿರೋರು ಸೇವೆ ಅಲ್ಲ ಈ ಮಾಡ್ತಾ ಇರೋದು ಅವ್ರು ಹೇಳಿದ್ರಲ್ಲ ಸೇವೆ ಮಾಡ್ತಾ ಇದಾರೆ ಅಂತ ಯಾವುದೇ ಡಾಕ್ಟ್ರು ಇವತ್ತು ಸೇವೆ ಮಾಡ್ತಾ ಇಲ್ಲ ಏನೋ ಇದ್ರೆ ಅತಿ ವಿರಳ ಇವತ್ತು ಬಿಸ್ನೆಸ್ ಹೇಳಿದ್ರಲ್ಲ ಮೆಡಿಕಲ್ ಒಂದು ಹೇಳಿದ್ರೆ ಅವರೇ ಹೇಳಿದ್ರು ದುಡ್ಡು ತಗೋತಾರ ನಿಜ ಸಮಸ್ಯೆಗೋಸ್ಕರ ಅಂತ ಅದನ್ನ ಸೇವೆ ಅಂತ ಪರಿಗಣಿಸಬಾರದು ನಾವು ಅದು ಬಿಸ್ನೆಸ್ ಇವತ್ತು ಆ ಯಾವ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದ್ ಬಿಲ್ಡಿಂಗ್ ಕಟ್ತಾ ಇದಾರೆ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಕ್ಲಿನಿಕ್ ಇರೋದು ಇರುತ್ತೆ ಆಮೇಲೆ ನರ್ಸಿಂಗ್ ಹೋಮ್ ಆಗುತ್ತೆ ಸರ್ ಹೇಳಿದ್ರಲ್ಲ ನೋಡಿ ಅವರು ದೊಡ್ಡ ಬಿಲ್ಡಿಂಗ್ ಕಟ್ತಾರ ಏನೆಲ್ಲ ಸ್ಪೆಸಿಲಿಟಿ ಕೊಡ್ತಾರ ಅದಕ್ಕೋಸ್ಕರ ದುಡ್ಡು ತಗೊಳಬೇಕು ಅಂದ್ರೆ ದುಡ್ಡಾಗಿ ದುಡ್ಡು ತಗೊಳದನ್ನ ಸೇವೆ ಅನ್ನೋ ಅದನ್ನ ಒಂದು ವ್ಯಾಪಾರ ಅಂತಾರೆ ವೈದ್ಯರನ್ನ ನಾವು ವ್ಯಾಪಾರ ಮಾಡಿ ಅಂತ ಹೇಳಿಲ್ಲ ಸೇವೆ ಕೊಡಿ ಅಂತ ಕೇಳ್ತಾ ಇವತ್ತು ಡಾಕ್ಟರ್ಗಳಿಗೆ ಸಮಸ್ಯೆ ಅಂತಾರಲ್ಲ ಸ ಕೊಡ್ತಕ್ಕಂಥ ಸಂಬಳ ಇದೆಯಲ್ಲ ತಿಂಗಳಿಗೆ ಕನಿಷ್ಠ ಐವತ್ತು ಸಾವಿರ ಸಂಬಳ ತಗೋತಾ ಇದ್ದಾರಲ್ಲ ಡಾಕ್ಟ್ರ್ಗಳು ಕನಿಷ್ಠ ಇಪ್ಪತ್ತೈದು ಆಗೋದು ಮೂವತ್ತಾಗಬಹುದು ಮುನ್ನೂರೈವತ್ತು ರೂಪಾಯಿ ಕೂಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಅವನ ಕುಟುಂಬ ಜೀವನ ಸಾಗಿಸ್ತಾ ಇದ್ದಾನಲ್ಲ ಒಂದು ತಿಂಗಳಿಗೆ ಎಷ್ಟಾಯ್ತು ಅವನ ಸಂಬಳ ಎಂಟು ಸಾವಿರನ ಒಂಬತ್ತು ಸಾವಿರನ ಹೌದು ಅಷ್ಟು ಸ ಕೂಲಿ ಮಾಡಿ ಅವನು ಅವನ ಮಕ್ಕಳು ಸಾಕಿ ಅವನು ಓದಿಸ್ಕೊಂಡು ಇದ್ದಾನಲ್ಲ ಕನಿಷ್ಠ ಸರ್ಕಾರ ನಮ್ಮ ದುಡ್ಡಲ್ಲಿ ನಮ್ಮ ತೆರಿಗೆ ಅನ್ನದಲ್ಲಿ ನಿಮ್ಗೆ ಅಷ್ಟು ಕೊಡ್ತಾ ಇದೆಯಲ್ವ ಅದು ನೀತ್ಗೊಂದು ಸೇವೆ ಮಾಡಿ ಅಂತ ಹೇಳೋದು ನೀವು ವ್ಯಾಪಾರ ಮಾಡಿ ಅಂತ ಹೇಳಲ್ಲ ಅಲ್ವ ಸರ್ ನಂಜನಗೂಡಿನಲ್ಲಿ ಹೇಳಬೇಕು ಅಂತಂದರೆ ಇತ್ತೀಚೆಗೆ ಆಗ್ತಕ್ಕಂಥ ಕ್ಲಿನಿಕ್ಗಳು ಎಷ್ಟಿದೆ ಅಂತ ನಾವು ಹೇಳ್ಕೊಳಕ್ಕೆ ಒಂದು ಕ್ರಾಸ್ಗೋಗಿ ಒಂದು ಕ್ಲಿನಿಕ್ ಅದೇ ಕಳೆದ ವರ್ಷ ನಡೆದಂತ ಒಂದು ಘಟನೆಯ ಸಂದರ್ಭದಲ್ಲಿ ಈ ಆರೋಗ್ಯ ಅಧಿಕಾರಿಗಳು ಚೆಕಿಂಗ್ ಬಂದಾಗ ಎಲ್ಲ ಕ್ಲಿನಿಕ್ ಇನ್ನೊಂದು ಒಂದು ಲೋಕಾಯುಕ್ತರು ರಂಜನ್ ಗೌಡ್ ಗವರ್ಮೆಂಟ್ ಹಾಸ್ಪಿಟಲ್ ಭೇಟಿ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಸರ್ಕಾರಿ ಆಸ್ಪತ್ರೆ ಹಿಂದಕ್ಕೆ ಮೂಟೆಗಟ್ಟಲೆ ಟ್ಯಾಬ್ಲೆಟ್ ತಕೊಂಡೋಗ ಸುಟ್ಟು ಅದನ್ನ ಅದು ಮೀಡಿಯಾದವರು ಎಲ್ಲಾ ಮಾಡಿ ಲೋಕಾಯುಕ್ತರು ಅದಕ್ಕೆ ಒಂದು ನೋಟಿಸ್ ಹಾಕ್ತಾರೆ ಅಷ್ಟು ಮೆಡಿಷನ್ನು ಸರ್ಕಾರ ಕೊಂಡ್ಕೊಂಡು ಎಷ್ಟು ದುಡ್ಡು ಕೊಂಡ್ಕೊಂಡಿರ್ತದೆ ಯಾರು ದುಡ್ಡು ಹಾಳು ಮಾಡ್ತಾ ಇದಾರೆ ಇವರು ನಾವು ಹಾಳು ಕಟ್ಟಡನ್ನೇ ನಿಮಗೆ ಎಷ್ಟು ಎಲ್ಲಿ ಬೇಕಾಗ್ತದೆ ಅವಶ್ಯಕತೆ ಇದೆ ಅಷ್ಟು ಟ್ಯಾಬ್ಲೆಟ್ಗೆ ನೀವು ಇಂಡೇಟ್ ಹಾಕಿದ್ರೆ ಗುಣಮಟ್ಟದ ಒಂದು ಅಥವಾ ಆ ಸಂದರ್ಭಕ್ಕೂ ಉಪಯೋಗಿಸಕ ಮಾತ್ರೆಗಳು ಟಾನಿಕ್ಗಳು ಸಿಗ್ತದಲ್ಲ ಖಂಡಿತ ಈಗ ಆಯಿತು ಅದೇ ಇವತ್ತು ಆ ಡಾಕ್ಟ್ರು ಡಾಕ್ಟ್ರು ಅಂತ ಹೇಳಲ್ಲ ಖಾಸಗಿ ಆಗ್ಬೋದು ಗೌರ್ಮೆಂಟ್ ಆಗ್ಬೋದು ಬಟ್ ಗೌರ್ಮೆ ಖಾಸಗಿ ಆಸ್ಪತ್ರೆಗೆ ಜನ ಜಾಸ್ತಿ ಹಾಕೋಯ್ತಾರೆ ಅಂತಂದರೆ ಅವರು ಒಂದು ಅದನ್ನೇ ಬರೆದಿರ್ತಾರೆ ಯಾವುದೋ ಒಂದು ಮೆಡಿಷನ್ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಕ್ಲಿನಿಕಲ್ಲಿ ಸಿಗ್ತದ ಅಲ್ವ ಸರ್ ಅವು ಗುಣ ಆಗುತ್ತಾ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಗುಣ ಆಗುತ್ತಾ ಜನ ಆ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದಾರೆ ಕೆಲವು ಕಡೆ ಅವರುದು ಹೇಳಿದ್ರು ಆ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ತರ ಎಡವಟ್ಟುಗಳಾಗ್ತವೆ ಸೌಲಭ್ಯಗಳಿಲ್ಲ ಗುಣಮಟ್ಟದ ಔಷಧಗಳನ್ನಂಜಂಗೂಡು ತಾಲೂಕು ಮಟ್ಟದ ಆಸ್ಪತ್ರೆ ಒಂದು ಎಕ್ಸ್ ರೇ ಮಿಷಿನ್ ಬಿಟ್ಟರೆ ವರ್ಕ್ ಮಾಡಂತ ಯಾವ ಇಲ್ಲ ಇನ್ನು ಸ್ಕ್ಯಾನಿಂಗ್ ಇಲ್ಲ ಏನೇನು ಬೇಕು ಅವು ಯಾವೂ ಇಲ್ಲ ಅಲ್ಲಿ ಅವ್ರೆಲ್ಲ ಮಾಡ್ತಾರಂತ ಅಕಸ್ಮಾತ್ ಸ್ಕ್ಯಾನಿಂಗ್ ಮಿಷನ್ ಸರಿ ಇದೆ ಅಂದ್ರೆ ಅದನ್ನ ಕೆಡ್ಸೋ ಪ್ರಯತ್ನಗಳು ನಡೀತವೆ ಯಾಕೆ ಅಂತಂದ್ರೆ ಅವರು ಸಿಫಾರಸ್ ಮಾಡಬೇಕು ಪ್ರೈವೇಟ್ನವ್ರಿಗೆ ಕೂಡ ಆಮೇಲೆ ಇನ್ನೊಂದ್ ನೋಡ್ಬೇಕು ನಾವು ರೆಫರ್ ಮಾಡ್ತಾರಲ್ಲ ಸರ್ ಚೀಟಿ ಇದೆಯಲ್ಲ ಇವರು ಮುಂಚಿತವಾಗಿ ಕೊಟ್ಟಿರ್ತಾರ ಶ್ರೀಕಂಠೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಹೋಗಿ ಕೂಡ ರೆಫರ್ ಅವ್ರೆ ಪ್ರಿಂಟೆಡ್ ಕೊಟ್ಬಿಟ್ಟಿರ್ತಾರ ಕ್ಲಿನಿಕ್ ನವರು ಅಂತಂದ್ರೆ ನಮ್ಗೇನು ಗೊತ್ತಿಲ್ಲಲ್ಲ ನಾವ್ ಚೀಟಿ ನೋಡಿದ ತಕ್ಷಣ ಈ ಕ್ಲಿನಿ ಇಲ್ಲಿಗೆ ಹೋಗ್ಬೇಕು ಅಂತ ಆ ರೀತಿಯಾದಂತಹ ಬಿಸ್ನೆಸ್ಗಳು ಆ ಖಾಸಗಿಯಪ್ ಟೈ ಅಪ್ ಮಾಡ್ಕೊಂಡಿರ್ತಾರಲ್ಲ ಕಮಿಷನ್ಗೋಸ್ಕರ ಅವ್ರು ಏನಾದ್ರು ಪಕ್ಕದಲ್ಲಿದ್ರು ಅಲ್ಲಿ ಬರೆಯಲ್ಲ ಯಾಕೆ ಅಂತಾರೆ ಅವ್ನು ಹೊಂದ್ಕೊಂಡಿರಲ್ಲ ಇವ್ರಿಗೆ ಅಂತ ನಾವ್ ಹೇಳೋದು ವೈದ್ಯರ ಟೈ ಮಾಡಿ ನೀವು ಸೇವೆ ಮಾಡಿ ಜನಪ್ರತಿನಿಧಿಗಳು ಗಮನ ಸೆಳೆದಿಲ್ವಾ ಸರ್ ಶಾಸಕರ ಇದ್ದಾರೆ ಎಂತೆಂತ ಮಂತ್ರಿಗಳಿದ್ರು ನಿಮ್ಮ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಂತೆಂತ ಮಂತ್ರಿ ಇನ್ನೊಂದು ಏನಂತ ಅಂದ್ರೆ ನಿಮಿಷ ನಾವು ನೋಡ್ತಾ ಇದ್ದೀವಿ ನಮ್ಮ ಜನಪ್ರತಿನಿಧಿಗಳು ಹೆಂಗಿದ್ದಾರೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಾಗ್ಲಿ ಸರ್ಕಾರಿ ಸ್ಕೂಲ್ಗಾಗ್ಲಿ ತಾವು ಹೋಗಿ ಅಲ್ಲಿಂದ ಒಂದು

ಅವು ಒಂದು ಕಾಯಿಲೆ ಆಗೋದ್ರಲ್ಲಿ ವೈದ್ಯ ರೋಗಿಯ ಸಂಬಂಧ ಭಾಳ ಪರಿಣಾಮ ಬೀರುತ್ತೆ ಏನಾಗಿದೆ ಅಂತಂದರೆ ಒಬ್ಬ ರೋಗಿ ಡಾಕ್ಟರ್ದಾಗೆ ಬಂದ ತಕ್ಷಣ ಇವ್ನೆಲ್ಲಿ ನನ್ನ ಶೋಷಣೆ ಮಾಡ್ತಾನೋ ಅಂತೇ ಬರ್ತಾನೆ ಈ ವೈದ್ಯ ಅವನು ಎಲ್ಲಪ್ಪ ನನ್ನನ್ನ ಎಲ್ಲಿ ನನ್ನ ಎಲ್ಲಿ ನನ್ಮೇಲೆ ಹಲ್ಲೆ ಮಾಡ್ತಾನೋ ಕಾನೂನು ಕಟ್ಟ ಸಿಗ್ತಾನ ಈ ರೀತಿಯ ಒಂದು ವ್ಯವಸ್ಥೆ ಯಾವ ಡಾಕ್ಟರ್ ಹಾಸ್ಪಿಟಲ್ ಕೂರ್ತಿರ್ಲಿಲ್ಲ ಯಾರೋ ಬಂದ್ ಹೊಡೆದು ಬಿಡ್ತಾರ ಯಾರೋ ಬಂದೋಷನೆ ಮಾಡ್ತಾರ ಅನ್ನೋದ್ ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ಬರ್ತಿರ್ಲಿಲ್ಲ ಒಂದೇನಂತಾರೆ ನಾವ್ ಅನ್ನೋದೇನಂತಾರೆ ಕೆಲ್ಸಗಳನ್ನ ನೀವು ಮಾಡಿ ನಾನು ಹೋಗಿ ನಿಮ್ಗೆ ಬುದ್ಧಿ ಹೇಳ ಅವಶ್ಯಕತೆ ಇಲ್ಲ ಎಮ್ ಎಲ್ ಎಂ ಪಿ ಬಂದು ನಿಮ್ಗೆ ಕೇಳ್ಬೇಕು ನಿಮ್ ಕೆಲಸನ ನೀವು ಮಾಡಿ ನೀವು ಕೂಡ ಇಂಜೆಕ್ಷನ್ ಸರಿಯಾಗಿ ಕೊಟ್ಟು ನೀವ್ ಕೊಡ್ತಕ್ಕಂತ ಟ್ರೀಟ್ಮೆಂಟ್ ನ ಸರಿಯಾಗಿ ಗಮನಕ್ಕೆ ಸರ್ ಡಾಕ್ಟರ್ ಕೂಡ ಈ ರೀತಿ ಪೇಶ ಬರ್ತಾ ಇದ್ರ ಈ ರೀತಿ ಸವಲತ್ತು ಕೊಡಿ ಸೌಲಭ್ಯಗಳು ನೀವು ಇಲ್ಲಿ ಮಾತಾಡೋದು ಬಹಳ ಸುಲಭ ಅಲ್ಲಿ ಒಬ್ಬ ಡಾಕ್ಟರ್ ಎಷ್ಟು ಕಷ್ಟ ಅನುಭವ ನಾವ್ ಆಟ ಆಡ್ತಾ ಇಲ್ಲ ನಾವ್ ಆಟ ಆಡ್ತಾ ಇಲ್ಲ ನೋಡಿ ಎಲ್ಲಾ ವ್ಯವಸ್ಥೆಗಳು ನ್ಯೂನತೆ ಇರೋ ಇಲ್ಲೂ ಇದೆ ಒಳ್ಳೆ ಕೆಲಸ ಮಾಡುವಂತ ವೈದ್ಯರು ಇದಾರೆ ನೀವ್ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ರ ನಾವೇನೋ ಧನದಾಯಿಗಳು ಕೊಲೆಗಡಕರು ಈ ರೀತಿ ಈ ರೀತಿ ಇದು ಸಮಾಜಕ್ಕೆ ಮಾಡ್ತಕ್ಕಂಥ ಅಪರಾಧ ಒಳ್ಳೆಯ ವ್ಯವಸ್ಥೆನೆ ಎಂಟೇರ್ ವ್ಯವಸ್ಥೆನೇ ಒಳ್ಳೆ ವೈದ್ಯರೇ ಇಲ್ಲ ಒಬ್ಬರು ಮಾಡುವಂತ ಕೆಲಸಗಳಿಂದ ಒಳ್ಳೆ ವೈದ್ಯರ ಹೆಸರು ಹಾಳಾಗ್ತದೆ ವಿಜಯ ಕುಮಾರ್ ಸರ್ ಹಾಗೆ ಹಾಗಿದ್ರೆ ಇವಾಗ ಪ್ರೂವ್ ಆಯ್ತು ಅವ್ರು ಮಾಡಿದ ತಪ್ಪೆ ಆಯ್ತು ಅನ್ಕೊಳ್ಳಿ ಮೆಡಿಕಲ್ ಕೌನ್ಸಿಲ್ ಅಥವಾ ಡಾಕ್ಟರ್ ಅಸೋಸಿಯೇಷನ್ ಯಾವ ರೀತಿ ಅವ್ರನ್ನ ನಾವು ತಪ್ಪಿಗೆ ಗುರಿಪಡಿಸ್ತಿರಾಗುತ್ತೆ ಒಂದು ಮೂರು ಕಾನೂನು ಇದಾವೆ ಒಂದು ಮೆಡಿಕಲ್ ಕೌನ್ಸಿಲ್ ಬಂದ್ರೆ ಅವ್ರನ್ನ ಎಮ್ ಸಿ ಕ್ಯಾನ್ಸಲ್ ಮಾಡ್ತಾರೆ ಕೆನಾಟ್ ಫಾರ್ ಎ ಫಿಕ್ಸೆಡ್ ಪೀರಿಯಡ್ ಪರ್ಮನೆಂಟ್ ಆಗಿ ಸೊ ಈ ಕೆನಾಟ್ ಡಾಕ್ಟರ್ ಜಾಬ್ ಮಾಡಂಗಿಲ್ಲ ಇನ್ನೊಂದೆರಡು ಕನ್ಸ್ಯೂಮರ್ ಫೋರಂಗೆ ಹೋಗಬಹುದು ಕನ್ಸ್ಯೂಮರ್ ಫೋರಂಗೆ ಹೋಗಿ ಅವನು ಇದನ್ನ ಅದಕ್ಕಾದಂತ ನಷ್ಟವನ್ನ ಕೈ ಮಾಡ್ತಾರೆ ನಮ್ಮ ಕಾನೂನು ಹೆಂಗ್ ಮಾಡಿದ್ದಾರೆ ರಾಜಕಾರಣಿಗಳು ಅಂತಂದ್ರೆ ಸರ್ಕಾರಿ ವೈದ್ಯರನ್ನ ಕನ್ಸ್ಯೂಮರ್ ಫೋರಂ ಇಂದ ಹೊರಗಡೆ ಇಟ್ಟಿದ್ದಾರೆ ಅರ್ಥ ಐತೆ ನಮ್ಮ ಸ್ನೇಹಿತ ಹೇಳೋದಲ್ಲ ಪಾಪ ಹುಡುಗಿಗೆ ಹಂಗಾಯ್ತು ಅಂತ ಖಾಸಗಿ ವೈದ್ಯರು ಸರ್ಕಾರಿ ವೈದ್ಯರು ಸರ್ಕಾರಿ ವೈದ್ಯರು ಏನಾದ್ರು ತಪ್ಪು ಮಾಡಿದ್ರೆ ನೀವು ಅವ್ರಿಗೆ ಶಿಕ್ಷೆ ಕೊಡೋಕೆ ಕಾನೂನಲ್ಲಿ ಅಧಿಕಾರ ಇಲ್ಲ ಆ ರೀತಿ ಕಾನೂನು ಮಾಡ್ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಾದ್ರೆ ಅವ್ರು ಕನ್ಸ್ಯೂಮರ್ ಫೋರಂ ಹೋಗಿ ನಮ್ಮ ಸ್ನೇಹಿತ ಹೇಳಿದ್ರು ನಾಲ್ಕು ಕೋಟಿ ಐದು ಕೋಟಿ ಆರು ಕೋಟಿ ಇತ್ತೀಚಿಗೆ ಒಂದು ಕೋಟಿ ರೂಪಾಯಿನ ಒಂದು ಇಂಜೆಕ್ಷನ್ ಅಲರ್ಜಿ ಅದು ಅಂತ ಪ್ರೂವ್ ಆಗಿ ಆ ಡಾಕ್ಟ್ರು ಅಲರ್ಜಿ ಆದ ಮೇಲೆ ಸರಿಯಾಗಿ ಅವರು ಕ್ರಮ ವಹಿಸ್ಲಿಲ್ಲ ಅಂತ ಒಂದು ಕೋಟಿ ರೂಪಾಯಿನ ಕನ್ಸ್ಯೂಮರ್ ಫೋರಂ ಕೊಟ್ಟಿದೆ ಸೊ ಹೀಗೆ ಇದಿದೆ ಅಥವಾ ನೆಗ್ಲಿಜೆನ್ಸ್ ಅಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬಹುದು ತ್ರೀ ನಾಟ್ ಫೋರ್ ಕ್ರಿಮಿನಲ್ ಕೇಸ್ ಇಷ್ಟೆಲ್ಲ ಮಾಡಬಹುದು ಇಷ್ಟೆಲ್ಲ ಕಾನೂನಲ್ಲಿ ಅವಕಾಶ ಇದೆ ನೀವು ಕೊಡ್ತಕ್ಕಂಥ ಪರಿಹಾರ ಒಂದ್ ಕಡೆ ಇಡೋಣ ನೀವ್ ಏನ್ ಹೇಳ್ತಾ ಇದ್ರೆ ಜೀವಕ್ಕೆ ನಾವು ಒಂದು ಈಗ ನೋಡಿ ಒಂದು ಹೆಣ್ಣು ಮಗಳು ತಾನು ತನ್ನ ಜೀವನದಲ್ಲಿ ಈಗ ಮೂರ್ ನಾಲ್ಕು ವರ್ಷದ ಹೆಣ್ಣು ಮಗಳು ಮಗು ಅಂಗವೈಕಲ್ಯ ಆಯ್ತು ನೀವು ಕೋಟೆ ಕೊಡಬಹುದು ಅವಳ ಜೀವನದಲ್ಲಿ ಅವಳು ಸುವರ್ಣ ಅವಕಾಶ್ ಪಡ್ಕೊಳ್ಳೋದಿ ಮಾಡಿದ ಸಮಯದಿಂದ ಪನೆಯದಾಗ ಹೇಳ್ಬೇಕು ಅಂತ ಇದರಲ್ಲಿ ಈ ಒಂದು ವ್ಯವಸ್ಥೆ ಒಳಗಡೆ ಬರೀ ಡಾಕ್ಟರ್ ಅಷ್ಟೇ ಇಲ್ಲ ಡಾಕ್ಟರ್ ಸುಧಾ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ತಮ್ಮ ವೈಯಕ್ತಿಕ ವರ್ತಸ್ಕಾಗಿ ಏನೋ ಒಂದು ಎಂಬ ಬಿ ಎಸ್ ಮಾಡಿದರೆ ಅಂದ್ರೆ ಡಾಕ್ಟರ್ ಚಿದಾನಂದ ಮೂರ್ತಿ ಬಗ್ಗೆ ನನ್ಗೆ ಗೊತ್ತಿದೆ ಇದೇ ಲಾಸ್ಟ್ ಆಗಿರೋದು ಇದೇ ಅವರು ನನ್ನ ಪ್ರಕರಣ ನಾನು ಬಂದಿರೋದು ನೋಡ್ತಾ ಇರೋದು ಅವ್ರು ತುಂಬಾ ಸುಮಾರು ಇದ್ದಾರೆ ನಂಜನಗೂಡಲ್ಲಿ ಸರ್ಕಾರಿ ಆಸ್ಪತ್ರೆಲಿ ಇದನ್ನು ನಾನು ನೋಡ್ತಾ ಇದ್ದೀನಿ ಬಟ್ ನನ್ನ ಪ್ರಕಾರ ಡಾಕ್ಟ್ರಿಗಿಂತ ಅಲ್ಲಿನ ನರ್ಸ್ಗಳಿಗೆ ನನ್ನ ಮೇಲೆ ಅನುಮಾನ ಬರ್ತಾ ಇದೆ ಯಾರು ಇಂಜೆಕ್ಟ್ ಮಾಡಿದ್ರು ಯಾಕಂದ್ರೆ ಡಾಕ್ಟರ್ ಹೇಳ್ದಂಗೆ ಅವರು ಡಾಕ್ಟರ್ ಇಂಜೆಕ್ಟ್ ಮಾಡಿ ಮಾಡ್ಬೋದು ಅಷ್ಟೇ ಹಾಗೆ ಅದರಲ್ಲಿ ಏನೋ ವ್ಯತ್ಯಾಸಗಳು ತನಿಖೆ ಆಗಬೇಕು ಒಂದು ಮತ್ತು ಹಿಂದಿನ ಹಿಂದಿನ ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣ ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಕಬೇಕು ಮತ್ತೆ ಇವತ್ತು ಬಸವರಾಜ್ ಅವರ ಏನಿದ್ದಾರೆ ಡಿ ಎಚ್ ಅವರು ಇದನ್ನ ಗಂಭೀರವಾಗಿ ತಕೊಂಡು ನನ್ನ ಪ್ರಕಾರ ನಿಜಗೂ ನಿಮಗೆ ನಿಜಗೋ ಕಾಳಜ್ ಜನರ ಮೇಲೆ ಕಾಳಜಿ ಇದ್ರೆ ತಾವೇ ಹೇಳಿದ್ರಿ ಆನೆ ಯಾಕೆ ನೀವು ರೈಡ್ ವಸಲಿ ಮಾಡಕ್ ಹೋಯ್ತೀರಿ ನೀವು ತಿಂಗಳಿಗೆ ಅವ್ರ ಹತ್ರ ಮಂತ್ಲಿ ವಸೂಲಿ ಮಾಡ್ತಾರೆ ಮೂವ ನಾನೇ ಹೇಳ್ತೀನಿ ಮೂವತ್ತ್ ಮೂರ್ ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ನನಗೆ ಅದು ಗೊತ್ತು ಅದೇ ದಾಖಲೆಗಳಿಲ್ಲ ನಾನು ಹೆಂಗೆ ಅಂತ ಹೇಳ್ತೀನಿ ಕೊಡ್ತೀನಿ ಇಲ್ಲ ನೀವು ಸರ್ಕಾರ ತಕೊಂಡು ಇವರಿಗೆ ದಾಳಿ ಮಾಡ್ಬೇಕು ಖಾಸಗಿ ಯಾವ್ದು ನಕಲಿಗಳು ನಮ್ಮ ನಾರಾಯಣವ್ರು ಹೇಳಿದ್ರು ಪತ್ತೆ ಹಚ್ಚೋದು ನಿಮ್ ಜವಾಬ್ದಾರಿ ತಾಲೂಕು ಆಡಳಿತ ಮತ್ತು ತಾಲೂಕು ವೈದ್ಯಾಧಿಕ ನೀವು ಸಹಕಾರ ಸಾರ್ವಜನಿಕ ಥ್ಯಾಂಕ್ ಯು ಮೂರು ಅತಿಥಿಗಳು ಕೂಡ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಮೂರು ಅತಿಥಿಗಳಿಗೆ ಪಾಲ್ಗೊಂಡಿದ್ದಾರೆ ಎಸ್ ಒಟ್ಟಾರೆಯಾಗಿ ಈ ಒಂದು ದಕ್ಷಿಣ ಕಾಶಿ ಒಂದೆಡೆ ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇತ್ತೀಚೆಗೆ ಈ ರೀತಿಯಾದಂತಹ ಒಂದು ವೈದ್ಯರ ಅಂದ್ರೆ ಎಡವಟ್ಟಿನಿಂದಲೂ ಕೂಡ ಪ್ರಸಿದ್ಧಿ ಆಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳಿಗೆ ತಾಲೂಕು ವೈದ್ಯಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ವೈದ್ಯಾಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಈ ರೀತಿ ಪರಿಹಾರ ಕೊಡಿಸುವುದಾಗಿರ್ಬಹುದು ಜೊತೆಗೆ ಜನರ ಜೀವನದ ಜೊತೆಗೆ ಆಟ ಆಡುವಂತಹ ಒಂದು ವೈದ್ಯರ ಬಗ್ಗೆ ಯಾವ ರೀತಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಶಿಕ್ಷೆ ಅಥವಾ ಒಂದು ಪಾಠವನ್ನು ಕಲಿಸಿದೆ ಮುಂದೆ ಯಾರು ಕೂಡ ಮತ್ತೊಬ್ಬರ ಜೀವನದಲ್ಲಿ ಈ ಚಾನ್ಸ್ ಇಲ್ಲ ಈ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಮುಖ್ಯವಾಗಿ ನೀವು ಸರಿಯಾಗಿ ಈ ಒಂದು ಕಾರ್ಯಕ್ರಮ ಈ ರೀತಿ ಕಾರ್ಯವನ್ನು ಮಾಡದಂತಹ ಸಂದರ್ಭದಲ್ಲಿ ನಾವು ಕೂಡ ಸಾಥನ್ನ ನೀಡ್ತೀವಿ ಜನರಿಗೆ ಜೀವನದ ಜೊತೆ ಆಟವಾಡಬೇಡಿ ಯಾಕಂದ್ರೆ ಜೀವ ತುಂಬಾ ಅತ್ಯಮೂಲ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ